ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ, ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಮುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜ್ಯುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಓಹೋಯ್ ನಮಸ್ಕಾರ ಮಾರ್ರೆ ಎಲ್ಲರಿಗೂ. ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಪ್ರೀತಿಯಾದ ಸ್ವಾಗತ ಅನ್ಕೋರ್ತಿದ್ದೆ. ಹಾಗೆ ಇದ್ರ ಎಂತ ಕೇಳಿದ್ರೆ, ನಾನು ಹೋದ ಸಂಚಿಕೆಗೆ ಒಂದು ಪ್ರಶ್ನೆ ಕೇಳಿದ್ದೆ. ಅದೇನು ಕೇಳಿದ್ರೆ, ಅಜ್ಜಿ ಮುಂಕ್ತಿ ಕಳೆದೋಯ್ತು, ಈ ಗಾದಿಯನ್ನು ಮುಂದುವರ್ಸು ಕೇಳಿದ್ದೆ. ಆದ್ರೆ ಮುಂದಿನ ಗಾದಿನ ಅರ್ಧ ಎಂತ ಕೇಳಿದ್ರೆ, ಅಜ್ಜಿ ಮುಕ್ತಿ ಕಳೆದೋಯ್ತು, ಮನೆ ಮುಲ್ಲಿಕಾಸು ಚೊಕ್ಕ ಆಯ್ತು ಅಂದಾಳಿ. ಈ ಗಾದೆಗೆ ಮುಂದಿನ ಅರ್ಧ ಗಾದಿ ಅದು ಅಂದರೆ, ಅದಕ್ಕೆ ನೀವು ಕಾರಣ ಯಾಕಂದೇಳಿ ಕೇಳಿದ್ರೆ, ಹಿಂದಿನ ಕಾಲದಾಗ ಹೇಗಳು ಒಂದ್ಸಲ ಅಜ್ಜಿದು ಏನೋ ಮನೆಗೆ ಅಂತ ಕೆಲಸ ಮಾಡ್ತೀವಿ, ಸುರಿಗೆ ಎಂತ ಮಾಡಿಸ್ರಿಗೋ ಅಜ್ಜಿಗೆ ಅಜ್ಜಿ ಮುಂಕ್ತಿ ಒಂದು ಮನೆಗೆ ಕಳೆದೋಯ್ತಂದ್ರೆ, ಮನೆಗೆ ಕಳೆದೋದಾಗಳಿಗೆ ಅಂತ ಇದ್ಕೇಂದ್ರೆ, ಎಲ್ಲರೂ ಅಜ್ಜಿ ಮುಂಕ್ತಿ ಹುಡುಕು ಇದ್ರೊಳಗೆ ಬಿದ್ದಿರಂಬ್ರೆ, ಆಗಳಿಕೆ ಅಂತ ಮಾಡ್ರೆ ಮುಂಕ್ತಿ ಹುಡುಕ ರೆಡಿ, ಮನೆಗಿನ ಎಲ್ಲ ಓಡಿಕೆ ಇದು ಮಾಡ್ಕೆ ಎಲ್ಲ ಮಾಡ್ಕಲ್ದ. ಆಗಳಿಕೆ ಮನೆ ಹಂಗೆ ಎಲ್ಲ ಬದಿ ಹಿಡಿಕೊಟ್ಟ ಹಿಡಿಕಟ್ಟು ಹಾಕಿ ಓಡು ಸುರಿಗೆ ಮನೆ ಮುಲ್ಲೆಗಿದ್ದ ಕಸ ಗಿಸೆ ಎಲ್ಲ ಪೂರ ಹೋಯ್ತಂಬ್ರೆ. ಆ ಒಂದು ಅಜ್ಜಿ ಮುಂಕ್ತಿ ಸಿಕ್ಕಿತೋ ಇಲ್ಲಿ ಒಂದಳಿ ಕಡೆಗೂ ಗೊತ್ತಿಲ್ಲ. ಈ ಗಾದಿ ಇದ್ದದಷ್ಟೇ, ಅಂದರೆ ಯಾವುದೋ ಒಂದು ಉದ್ದೇಶಕ್ಕೆ ಎಂಥದೋ ಮಾಡೋಕೋ ಇನ್ನೊಂದು ಆಯಿತು ಅಂತ ಹೇಳಿ ಇದ್ರದ್ದು ಅರ್ಥ. ಅಜ್ಜಿ ಮುಂಕ್ತಿ ಕಳೆದೋಯ್ತು, ಮನೆ ಮುಲ್ಲಿ ಕಸ ಚೊಕ್ಕ ಆಯಿತು. ಮುಂಕ್ತಿ ಕಳೆದ ಉದ್ದೇಶದಿಂದ ಮನೆ ಮುಲ್ಲಿ ಕಸ ಎಲ್ಲ ಚೊಕ್ಕ ಆಯ್ತು, ಇಲ್ದಿರೋ ಅದು ಆತಿಲ್ಲ ಅಂಬ ಉದ್ದೇಶದಿಂದ ಈಗ ಒಂದು ಗಾದಿನ ತಯಾರು ಮಾಡಿರಮ್ಮ. ನಮಸ್ಕಾರ ಮರ್ರೆ. ಇವತ್ತಿನ ನಮ್ಮ ಈ ಒಂದು ಹಳೆ ಹಂಬಲ್ ಕಾರ್ಯಕ್ರಮ ವಿಶೇಷವಾದ ಸಂಚಿಕೆ. ಈ ಸಂಚಿಕೆಯನ್ನು ಎಲ್ಲರೂ ನೀವು ಕಾಣಿ, ಯಾಕಂತ ಹೇಳಿದ್ರೆ ಇದ್ರೆ ನಿಮ್ಗೆ ಅತ್ಯುತ್ತಮವಾದ ಒಂದು ಒಳ್ಳೆ ಮಾಹಿತಿ ಸಿಕ್ಕುತ್ತೆ. ಆ ಮಾಹಿತಿ ಯಾವ್ದು ಕೇಳಿದ್ರೆ, ಈ ಹೂಂಟಿ ಒಳಲ್ ಈಗ ಬರೀ ಈ ಟಿಲ್ಲರ್ ಬಂದು ಇದೀ ಗೆದ್ದಿ ಬೈಲಗೆಲ್ಲ ಟಿಲ್ಲರ್ ಟ್ರ್ಯಾಕ್ಟ್ರಿ ಹೊರ್ಲಕ್ಕೆ ಹೋಗಿ ಈ ಹೂಂಟಿ ಒಳಲಂಬದೇ ಇಲ್ಲ, ಎಲ್ಲೂ ಹೋರಿ ಜೋಡಿಲ್ಲ, ಎತ್ತಂತೂ ಕಣ್ಣಂಗೆ ಕಾಂತಿ ಅಂದ್ರೆ ಇಲ್ಲ. ಹಾಗಾಗಿ ಈ ಹೂಂಟಿ ಕ್ರಮ ಏನು, ಈ ನೇಲ್ ನಗತಕ್ಕ ಹೂಡುವರ ಸಂಖ್ಯೆಯೂ ಕಮ್ಮಿ ಆಯಿತು, ಯಾವುದು ಇಲ್ದಿಬೇಕೋ ಇಂತಿ. ಇವತ್ತಿನ ದಿವಸದಂಗೆ ಕೆಲವು ಮಕ್ಕಳಿಗೆ ಈ ಹೂಂಟಿ ಒಳಲ್ ಅಂತ ಹೇಳಿರಿ ಎಂತ ಏನಂದಳಿ ಗೊತ್ತಿಲ್ಲ. ಒಳಲಂಗೂ ಸುಮಾರು ಕ್ರಮ ಇತ್ತು, ಶುರು ಮಾಡುವತ್ತಿಗೆ ಹುಂಟಿ ಹಿರ್ಸು ಸುರಿಗೆ ನಡುವಿಗೆ ಬೇರೆ ಬೇರೆ ಥರದ್ದು ನಮ್ಮ ನಮ್ಮನೆ ಒಳಲ್ ಇತ್ತು, ಅದ್ರಾಗ ಕಮ್ಲಕ್ಕೆ ಬೇರೆ ಒಳಲ ಹಾಗೆ ಗೆದ್ದಿ ಹೂಡು ಸುರಿಗೆ ಒಳಲ್ ಬೇರೆ, ಇದೆಲ್ಲ ನಮ್ಮ ನಮ್ಮನೆ ಥರದ್ದು ಒಳಲ್ಗಳಿತ್ತು. ಆ ಒಳಲನ್ನೆಲ್ಲ ನಾವು ನಿಮ್ಗೆ ಇವತ್ತು ಹೇಳ್ತೋ, ಅದಕ್ಕೆ ನಮ್ಗೆ ಇವತ್ತು ಹೇಳೋಕೆ ಬಾಬಣ್ಣ ನಾಯ್ಕ ಅಂಕಲ್ ನಾಲ್ಕೂರು ಇವರಿದ್ರೆ, ಇವ್ರು ನಮ್ಗೆ ಇದ್ರ ಬಗ್ಗೆ ಒಳ್ಳೆ ಅದು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಬಾಬಣ್ಣ ನಾಯ್ಕ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನಮಸ್ತೆ. ಇವತ್ತಿನ ದಿವಸದಂಗೆ ನಾವು ಈ ನಿಮ್ಮ ಹತ್ರ ಎಂಥ ವಿಷಯ ಕೇಳ್ಕಂತ ಹೇಳಿತಂದು ಹೇಳ್ರಿ, ಈ ಹೂಂಟಿ ಒಳಲ್ಗಳ ಬಗ್ಗೆ. ಇವತ್ತಿನ ದಿವಸದಂಗೆ ಎಲ್ಲೂ ಒಂದು ಒಳಲ್ ಹಾಕತ್ತ ಕಾಂಬಕ್ಕೂ ಇಲ್ಲ, ಕೇಂಬಕ್ಕೂ ಇಲ್ಲ, ಗೆದ್ದಿ ಬೈಲಂಗೆ ಎಲ್ಲ ಹೋರಿ ಹೂಂಟಿ ಇಲ್ಲ, ಹಾಗಾಗಿ ಈ ಒಳಲಿಲ್ಲ ಅಂದೇಳಿ ಹೇಳಕ್ಕೆ ಬರೀ ಟಿಲ್ಲರ್ ಟ್ಯಾಕ್ಟ್ರಿ ಅದ್ರದ್ದೇ ಹಾವಳಿ ಆಯ್ತು ಎಲ್ಲ ಬದಿಗೂ. ಅಂದ್ರೆ ಅದು ಇಲ್ಲದೆ ಇದ್ರೂ ಸಾಗೋಳಿ ಆತಿಲ್ಲ ಸಾಗೋಳಿಗೂ ಭಂಗ ಬತ್ತೆ ಅಂತಕಂತ ಹೇಳ್ರಿ, ಈ ಹುಂಟಿ ಎಲ್ಲ ಮಾಡುವರು ಇಲ್ಲ ಈ ನೇಲ್ ಹುಂಟಿ ಎಲ್ಲ. ಹಾಗಾಗಿ ನೀವು ಸಾಧಾರಣ ಎಷ್ಟು ವರ್ಷಕ್ಕೆ ಈ ಹುಂಟಿ ಎಲ್ಲ ಕಲ್ತೀರಿ? ನಾವು 12 ವರ್ಷಕ್ಕೆ ಕಲ್ತೀವಿ. ನಿಮ್ಗೆ 12 ವರ್ಷ ಇಪ್ಪಂಗೆ ನೀವು ಕಲ್ತೀರಿ? ಅಷ್ಟು ಸಣ್ಣ ವಯಸ್ಸಿಗೆ ಆಗಳಿಕೆ ಅಂತ ಹೋರಿಯ ಎತ್ತಂಗ್ ಹುಡ್ತಿದ್ದೀರಿ? ಅಪ್ಪ ಮುಂದೆ ಹೊಡೋದು, ನಾವು ಹಿಂದಿನ ಹೊಡೋದು. ಎಷ್ಟು ಜೋಡಿ ಇದು ಮನೆಗಾಗಲಿ? ಮೂರು ಜೋಡಿ. ಮೂರು ಜೋಡಿ ಎತ್ತ? ಎರಡು ಜೋಡಿ ಹೋರಿ ಒಂದು ಜೋಡಿ ಎತ್ತ. ಎರಡು ಜೋಡಿ ಹೋರಿ ಒಂದು ಜೋಡಿ ಎತ್ತ. ಹೂಂಟಿ ಯಾವ್ದಂಗೆ ಸಾಪು ಹೋರಿ ಹಂಗ ಎತ್ತಂಗ ಅಲ್ಲ, ಎತ್ತಂತ ಹೇಳಿದ್ರೆ ಎತ್ತಿನ ಹೂಟಿ ಅಂತ ಹೇಳಿದ್ರೆ ಹೋರಿ ದೊಡ್ಡ ಹೋರಿ ಆಗೋಗ ಬದಿ ಹೋಗೋಕಾಗೋದಿಲ್ಲ. ಆದ್ರೆ ಎತ್ತುಗಳನ್ನ ಬದಿಯಲ್ಲಿ ಹೊದ್ದು ಮಾಡ್ಲಿಕ್ಕೆ ಕಮ್ಮಿ ಆಗ್ತದೆ. ಹೊದ್ದಿನಲ್ಲಿ ಮುಲ್ಲಿಗೆ ಮುಲ್ಲಿಗೆ ಹೋಗಿ ಮುಲ್ಲಿಗೆಲ್ಲ ಹಾಪಕ ಉದ್ದೇಶ ಸಣ್ಣ ದಡಿಗೆದ್ದಿ ಬಿಸಾರ್ ಗೆದ್ದಿದ್ರು ಮಧ್ಯ ಜಾಗದ ನೋಡು ಎಲ್ಲ ಹುಡುಕೆಲ್ಲ ಹೋರಿ ಹೋರಿ ಅವ್ರು ಬೆನ್ನರ್ ಹೋಗುವಾಗ ಸೈಡ್ನಲ್ಲಿ ಹೋದ್ರೆ ಹೊದ್ದು ಮಾಡೋದು ಸ್ವಲ್ಪ ಸುಖ ಆಗತ್ತಲ್ಲ ಅಂತ ಹೇಳಿ
ಹೂಡೋಂಗೆ ಇಪ್ಪ ದಂಡೆ ಬಿಡುಕಾಗ ಹೋಳಿಯನ್ನು ಒಂದನೇ ಒಂದನೇ ಹಚ್ಚಿಕೊಂಡು ಹೋಗ್ಬೇಕು. ತಾಂಗ್ಸ್ ತಾಂಗ್ಸ್ ಹೋಗಿ ಒಂದು ಹೋಳಿ ಇದ್ರೆ ಆ ಹೋಳಿಗೆ ಇನ್ನೊಂದ್ಸಲ ಅದ್ ಮಾಡಿಸಿದ್ರೆ ತಾಂಕೊಂಡು ಹೋಗ್ಬೇಕು. ಮಧ್ಯ ಬಿಟ್ಟರೆ ಅದು ಹೋಳಿ ಉಳಿತು, ಹೋಳಿ ಉಳಿದ್ರೆ ಅಲ್ಲಿ ನೋಡುಕತ್ತಲ್ಲ ಅಂತ ಎಲ್ಲ ಗಟ್ಟಿ ಹಂಗೆ ಇರತ್ತಲ್ಲ ದಂಡೆ ಈ ದಂಡೆ ಉಳಿತು ಅಂತ ಹೇಳಿ ಅದಕ್ಕೆ ಲಕ್ತದ ನೇಲನ್ನು ಮಾಡ್ಕೊಂಡು ಅದ್ರಂಗ್ ಹೂಡ್ಕಂತ ಹೋಯ್ಕ. ಈಗ ನೇಲ್ ಹಂಗ ನಾನು ಕೇಮ್ದ ಈಗೆಲ್ಲ ಕಬ್ಬಿಣ ನೇಲ್ ಯಾವುದು ಈಗ ಕಣ್ಣಂಗ್ ಕಾಂತಿ ಅಂದ್ರೆ ಇಲ್ಲ. ನೀವು ಹೂಡುವಂಗ ಮರದ ನೇಲ್ ಈಗ ಇತ್ತ ಮರದ ನೇಲ ನಮ್ಮಲ್ಲಿತ್ತು ಈಗ ನಿಮ್ಗೆ ಮರದ ನೇಲ್ ಮಾಡಿ ತೋರಿಸ್ತೇನೆ. ಹೌದಾ? ಸ್ವಂತ ನೀವು ಮರದ ನೇಲ್ ನೀವೇ ಮಾಡ್ತೀರಿ? ನಾವೇ ಮಾಡೋದು, ನಾವೇ ಮಾಡ್ತೀವಿ. ನಿಮ್ಮ ಹುಂಟಿಗೆಲ್ಲ ನೀವೇ ಆಗ್ಲಿಕ್ಕೆ ಮಾಡ್ತೀರಿ? ನಾವು ನಮ್ಮ ಅಜ್ಜ ಹೇಳಿ ನಮ್ಮ ಅಜ್ಜ ಮಾಡ್ತಿದ್ರು. ನಮ್ಮ ಅಜ್ಜ ಮಾಡೋತ್ತಿಗೆ ಆ ಅಜ್ಜ ಮೌಲ್ಯ ಬಂದ ಮತ್ತೊಬ್ಬರ ಅಜ್ಜ ಇದ್ದರೆ ಅವ್ರು ನಮಗೆಲ್ಲ ಈ ರೀತಿ ಮಣಿ ಕಡ್ದುಕೊಡ್ತೀವಿ. ಯಾವುದಕ್ಕೆ ನೇಲ್ ಎಸಿಗೆ ಮಣಿ, ಈ ಮಣಿಗೆ ಹಾಕಿ ಇಂಥ ಗೆದ್ದಿ ಮಣಿಗೆ ಹಾಕಿ ಇಂಥ ಗೆದ್ದಿ ಮಣಿ ಹಾಕ್ಬೇಕಂತೇಳಿ ಹೇಳಿ ಕೊಟ್ಟಿದ್ರು. ಅಲ್ಲ ಗಟ್ಟಿ ಗೆದ್ದಿಗೆ ಬೇರೆ, ಮೆದು ಗೆದ್ದಿಗೆ ಬೇರೆ, ಮಣಿ ಅದ್ರಂಗೂ ಮೇಲೆ ಕೆಳಗೆ ಮಾಡೋಕಿತ್ತಲ್ಲ ಮನ್ಸಿ ಹುಡುಕರ್ ಮೇಲೆ ಮೇಲೆ ಹೊಡಿ ಹುಡುಗ. ಅದು ಎತ್ತಿನ ಕಾಲ ಎಷ್ಟು ಹೋಗಿತ್ತು, ಕೋರಿ ಕಾಲ ಎಷ್ಟು ಹೋಗಿತ್ತು ಅಂದಾಜಿರುತ್ತೆ ಅವರಿಗೆ. ಅಬ್ಬಬ್ಬಬ್ಬ, ಆ ಅಂದಾಜಿಲ್ಲೇ ನಮಗೆ ಹೇಳಿಕೊಟ್ಟಿರಿ. ಈಗ ಅಕ್ಕಿ ನೀವು ಇಲ್ಲೇ ಇಲ್ಲ ಒಂದು ಎದ್ರಿ ಒಂದು ಗೆದ್ದಿ ಇತ್ತಂದ್ರೆ ನಾವು ಒಂದು ಹುಂಟಿ ಕಾಂತ ಕಾಂಬರ್ ಕಣ್ಣಿ ಒಂದು ಹುಂಟಿ ಒಂದು ಜೋಡ್ ಹೋರಿ ಒಂದು ನೇಲು ಒಬ್ಬ ಹೂಡ್ತಾನಿದ್ದ ಅಂದೇಳಿ ಅದ್ರ ಒಳಗೆ ಎಷ್ಟೊಂದು ಕ್ರಮಗಳಿತ್ತು. ಈ ಯಾವ ಗೆದ್ದಿಗೆ ಯಾವ್ದು ನೇಲ್ ಬೇಕು, ಆ ಗೆದ್ದಿ ಎಷ್ಟು ಹುಗಿತ್ತ, ಅದಕ್ಕೆ ಎಂತ ಎತ್ತಬೇಕು, ಎಂತದ ಯಾವ ನಮ್ಮನಿ ಅದಕ್ಕೆ ಒಳಲು ಹಾಕಕ್ ಎಷ್ಟು ನಮ್ಮನಿ ಎದ್ರಂಗೆ ಅದನ್ನೇ ಹೇಳ್ತಾ ಹೋರೆ ಒಂದ್ ರಾತ್ರಿ ಒಂದ್ ಹಗಲು ಸಾಕಾಗ ಅಷ್ಟು ಮಾತಿತ್ತು. ಅಷ್ಟು ವಿಷಯಗಳಿಗೆ ಬೆಳಿಗ್ಗೆ 10 ಗಂಟೆಗೆ ರಾತ್ರಿ 10 ಗಂಟೆ ಮುಗುದಿಲ್ಲ ಅಲ್ಲ, ಅಷ್ಟು ಇತ್ತು ಅಷ್ಟು ವಿಷಯಗಳೆಲ್ಲ ಇತ್ತು. ಈಗ ಅದಾಯ್ತು, ನೀವು ಒಂದು 12ನೇ ವರ್ಷಕ್ಕೆ ಹುಂಟಿ ಅನ್ಕೊಳ್ತೀರಿ ಅಂತ ಹೇಳಿ ಕಡಿ ಕಡಿಗೆ ಈಗ ಹುಂಟಿ ನಾನು ಮಾಡಿಸ್ರಿಕೆ ಅಂತ ಈಗ ಒಂದು ಅಗೇಡಿ ಮಾಡ್ತಾರೆ. ಮುಂಚೆಲ್ಲ ಅಗೇಡಿ ಹೆಂಗೆ ಎಷ್ಟು ಜಾತಿ ಇದ್ದಿತ್ತು ಅಗೇಡಿಗೆ ನೀರಾಗಿ ಹೊಡಿಯಾಗಿ ಹಳ್ಳಿರಾಗಿ? ಮೊದಲು ನಾವು ನಮ್ಮ ಸಣ್ಣದಲ್ಲಿ ನಮ್ಮಲ್ಲಿ ನಮ್ಮ ಬೆಟ್ಟ ಸಾಗೋಳಿ ನೀರಿಲ್ಲ ನೀರಿಲ್ಲ. ಹೌದು, ಬಂಜಿ ಸಾಗು ಮಕ್ಕಿದ್ದಾರೆ. ನಾವು ಹೊಡಿ ಬೀಜ ಹಾಕೋದು, ನಮ್ಮ ಗದ್ದೆಯಲ್ಲಿ ನಾವು ಅಗೇಡಿ ಹೂಡುದು ಅಂತ ಹೇಳಿದ್ರೆ ಕೊಯ್ಲಾದಂತೆ 2 ಸಾಲ ಮಾಡಿ ಹಾಕುತ್ತೆ. ಕೊಯ್ಲಾದ್ಮೇಲೆ 2 ಸಲ ಆದ ನಂತರ ಕೊಡಿ ತಿಂಗಳು ಬರುತ್ತೆ. ಕೊಡಿ ತಿಂಗಳು ಕಂಬಳ ಟೈಮ್ ಬರುತ್ತೆ. ಹೌದು, ಕಂಬಳ ಟೈಮ್ ಬರುತ್ತೆ. ಕಂಬಳ ಟೈಮ್ ಹೂಡುದಿಲ್ಲ, ಹೊರಿ ಕೋಣ ಇದ್ರೆ ಹೂಡುದಿಲ್ಲ. ಅದೇನದು? ಹೌದು, ಕಂಬಳ ತಗೊಂಡಾಕಲ್ಲ, ಕಂಬಳ ಇದೆ ಹುಡುಕಿಲ್ಲ ಅಲ್ಲ, ಅದು ರಿವಾಜ್ ಇತ್ತು. ಕಂಬಳಕಾಯಿದೆ ಕೋಣ ಹುಡು ಕಟ್ಟೋದಿಲ್ಲ, ಹಳೆಯವರಿಗೆ ಮಾತ್ರ ಹುಡು ಹೋರಿನ ಕಟ್ಲ ಕೋಣನ್ ಕಟ್ಟೋದಿಲ್ಲ, ಅಂದ್ರೆ ಹುಡುಕಾಗ ಅಂತ ರಿವಾಜ್. ಕಂಬಳಗೆದ್ದು ಇಳಿಸ್ಕೆ. ಹೌದು, ಕಂಬಳಗೆದ್ದು ಇಳಿಸ್ಕೆ. ಆ ಉದ್ದೇಶದಿಂದ ಮತ್ತೆ ಕಂಬಳ ಆದ ನಂತರ ಎಲ್ಲ 2 ಸಲ ಮತ್ತೆ ಹೊಡಿ, ಅಲ್ಲಿಗೆ 4 ಸಲ ಆಯ್ತು. 4 ಸಲ ಆಯ್ತು ಅಗೇಡಿಗೆ. ಅಗೇಡಿಗೆ ಅದು ಪುನಃ 2 ತಿಂಗಳ ಅಂತ ಮತ್ತೆ 2 ಸಲ ಹೊಡಿತು. ಓ, 6 ಸಾಲ. 6 ಸಾಲ ಆಯ್ತು. ಹಾ, ಬೀಜ ಹಾಕರ್ ಮೊದ್ಲೇ ಹಾ ಪುನಃ ಕಡೆಗೆ ಆಗಳಿಗೆ 2 ತಿಂಗಳ ಒಂದು ಕನ್ನಿ ತಿಂಗಳ ದೀಪಾವಳಿ ಒಂದು 2 ಸಾಲ ಆಯ್ತಾ, ಕೊಡಿ ತಿಂಗಳ 2 ಸಾಲ ಆಯ್ತಾ, ಮತ್ತೆ ಹಂಚೇಸಿ ತಿಂಗಳಿಗೆ ಮತ್ತೆ 2 ಸಾಲ ಹೊಡಿತು. ಹಂಚೇಸಿಗೆ? ಹೌದು. ಹಾ, ಅದು ಹಾಕೇರಿದೇನು ಬಹುಶಃ? ಅಲ್ಲ ಅಲ್ಲ ಅಲ್ಲ, ಹಂಚೇಸಿಗೆ 2 ಸಾಲ ಹೊಡಿತು. 8 ಸಾಲ? 8 ಸಾಲ ಆಯ್ತು. ಅದ ನಂತರ ಮತ್ತೆ ಪುನಃ ನಮ್ಮ ಹೋಳಿ ಹುಣ್ಣಿ ಬರುತ್ತಲ್ಲ. ಹೌದು, ಶಿವರಾತ್ರಿ ಶಿವರಾತ್ರಿ ಟೈಮಲ್ಲಿ ಗೊಬ್ಬರ ಗಿಬ್ಬರ ಹಾಕಿ ಮತ್ತೆ 4 ಸಾಲ ಹುಡಿ ಬಿಡು. ಮತ್ತೆ 4 ಸಾಲ? 12 ಸಾಲ. ಅಲ್ಲಿ 2 ಸಾಲ ಆಯ್ತು. ಮತ್ತೆ ಅಗೇಡಿ ಬೀಜ ಹಾಕು ಮುಂಚಿನ ಮತ್ತೆ 2 ಸಾಲ ಮಾಡಿ ಮತ್ತೆ ಬೀಜ ಹಾಕು. ಒಬ್ಬ 14 ಸಾಲ ಹುಂಟಿ ಅಗೇಡಿಗೆ ಆಗಲೇ ಬೇಕದು. ಆಗದೆ ಇದ್ರೆ ನಮ್ಗೆ ಮನೆಯಲ್ಲ ಯಜಮಾರ ಅಗೇಡಿ ಹೂಡ್ಲೆಲ್ಲ ಗಂಜಿ ಹಾಕೋದನ್ನ ಬಿಡುದಿಲ್ಲ. ಒಬ್ಬ ಅಷ್ಟೊಂದು ಇದ್ದಿದ್ದು ಕ್ರಮ ಇದ್ದಿತ್ತು. ಇವತ್ತಿನ ಆ ಒಂದು ಇದ್ದ ದಿವಸ ಎಲ್ಲರಿಗೆ ಅಂದ್ರೆ ಎಲ್ಲರಿಗೆ ವಿಪರ್ಯಾಸ ಆಯ್ತಂದ್ರೆ ಹಿಂದೆ ಗೆದ್ದಿಗೆ ಟಿಲ್ಲರ್ ಬಪ್ಪದು ಅಲ್ಲೇ ಏಡ್ಸು ತತ್ತೆ ಇತ್ತ ತಿರ್ಸೋದು ಅದ್ಲೇ ಅಗೇಡಿ ಮಾಡಿಕ್ ಹೋಗ್ಬೋದು. ಆ ಜಡ್ಡು ಕೊಳುವುದಿಲ್ಲ ಎಂತ ಎಲ್ಲ ಕಡೆಗೆ ಆಗಿ ಹೋಗಿ ಬಂದು ಹೆಂಗಸರು ಬಾಯಿ ಬಂದ ಬೋಯ್ತು. ಅದು ಹೋಯ್ಲಿ, ಈಗ ಅಗೇಡಿ ಮಾಡು ಕ್ರಮ ಹೋಯ್ತು. ಈಗ ಮ್ಯಾಟಾಗಿ ಅಂದಳಿ ಬಂತು, ಗರದಾಗಿ ಅಂದಳಿ ಬಂತು, ಮತ್ತು ಅಗೇಡಿ ಒಂದು ಹೂಡು ಕ್ರಮವೇ ಕೈದತ್ತ ಬಂತು. ಕಡಿಕೆ ಹಳ್ಳಿರಾಗಿ ಮಾಡೋದ ನೀವು ಹೊಡಿಯಾಗಿ ಹಳ್ಳಿನೀರು ಮಾಡಿ ಅಗಿ ಎಲ್ಲ ನಮ್ಗೆ ಸೊ ಈಗ ನಾವು ಒಂದು 3-4 ಅಗೇಡಿ ಹಾಕತ್ತಾ ಮಾಡಿ ಈಗ ಹಾಗೆ ಹುಟ್ಟುಗಳು ಗೊತ್ತಾಗುತ್ತೆ ನಮ್ಗೆ. ಗೊತ್ತಾಗುತ್ತೆ ನಮ್ಮ ಸಾಧಾರಣ ಎಲ್ಲ ಇಡೀ ಸಾಗಳು ಬರುತ್ತಾ ಬರೋದಿಲ್ಲ ಅಂತ ಹೇಳಿ ಬತ್ತಿಲ್ಲ ಅಂದಾಜ್ ಇರುತ್ತೆ. ಆಗಳಿಗೆ ಏನಾಯ್ತು ಅಂತಂದ್ರೆ ಇವತ್ತು ಆ ಸ್ವಲ್ಪ ಆಗಿ ವರ್ಷ ಕಮ್ಮಿ ಹತ್ತೆ ನಮ್ಮರೆ ಈ ಕೂಡಲೇ ನೀರಾದ ಕೂಡಲೇ ಒಂದು 1/2 ಮುಡಿ 1 ಮುಡಿ ಬೀಜ ನೆನೆಸೋದು ಒಂದು ಕೂಡಲೇ ಅದನ್ನ ಈ ನಟ್ಟಿ ಹುಡುಕಿದ ಪೂರ್ಣ ಹೂಡಿ ಹಳ್ನೀರಾಗಿ ಹಾಕು. ಹಳ್ಳಿರ ಅಗೇಡಿ ಮಾಡೋದು ಹೆಚ್ಚಾಗಿ ಯಾವ ತಿಂಗಳ ಮಾಡ್ತಿದ್ರಿ? ಅದ ಕಾರ್ತಿಂಗಳಿಗೆ ಅದ ಆಸಾಡಿ ಆಗಲೇ ಆಸಾಡಿ ತಿಂಗಳ ನಟ್ಟಿ ಇರುತ್ತಲ್ಲ ಆಸಾಡಿ ನಟ್ಟಿ ಬರುತ್ತೆ. ನಟ್ಟಿ ಬರತ್ತ ಕಾರ್ತಿಂಗಳು ಫಸ್ಟ್ ಹಾಕ್ರೆ ಹಾಕ್ರೆ ಆಸಾಡಿ ಒಂದ್ ತಿಂಗಳ ಆಗ್ತಲ್ಲ ಆಸಾಡಿ ಒಂದ್ ತಿಂಗಳ ಒಗೆ ಸಸಿ ಒಂದ್ ತಿಂಗಳಾಗಿ ಒಗೆ ಸಸಿ ನಡೆದು ಗದ್ದೆಯೇ ಬೇರೆ ಒಗೆ ಸಸಿ ಎಲ್ಲ ಗದ್ದೆ ನಡುಕಾತಲೆ. ಹೌದಾ? ಒಗೆ ಸಸಿ ನಟ್ಟು ಎಲ್ಲ ಗದ್ದೆ ನಟ್ಟು ಕೊಳ್ಸೋದು
ವಗಸಸಿ ನಡು ಗದ್ದಿನ ಬಿಡುದು ಹಾಲಾಯ್ತಂಗ ಅದನ್ನ ಬಿಡುದು ಬಿಡುದು ಮತ್ತೆ ಹೊಡಿ ಗದ್ದಿಯೆಲ್ಲ ನಡು ಹೊಡಿಗೆದ್ದೆಲ್ಲ ಪೂರ ನೋಡುದು ಹೊಡಿಗೆದ್ದು ಯಾವ್ದು ಆ ಮೊದ್ಲು ಹಾಕುದು ಹೊಡಿಬಿಂದಾಗೆ ಎಲ್ಲ ನೋಡು ಹೊಡಿಬಿಂದಾಗೆ ಹೊಡಿಬಿಂದ ಹಾಕಿ ಕರಿತಿದ್ರೆ ಅದನ್ನ ಹೌದು ಕರಿತೀವಿ ಹಕ್ಕಿ ಹಕ್ಕುಕಾಗ ಅಂತ ಹೇಳಿ ಎಂತ ಕರಿತೀವಿ ಹತ್ತಿ ಕರು ಗೋರಿ ಗೋರಿ ಹೆಂಗ ಅಂದ್ರೆ ಹಕ್ಕಿಗಿನ ಬೀಜ ಹಕ್ಕು ಹಪ್ಕಾಗ ಆದ್ರೆ ಹಕ್ಕಿ ಹಕ್ಕಿನ ಹಪ್ಕಾಗ ಮತ್ತೆ ಗದ್ದಿ ಮಟ್ಟ ಒಂದೇ ಇದ್ರಾಗ ಲೆವೆಲ್ ಆಗಿರ್ಲಿ ಒಂದೇ ಲೆವೆಲ್ ಮತ್ತೆ ಮುಲ್ಲಿ ಪ್ರತಿ ಸಲ ಹೊಡ್ದಂಗು ಮುಲ್ಲಿ ಕುಚ್ಚಿ ಹಾಕಿ ಬರ್ಕು ಹೊಡ್ದಂಗ್ ಪ್ರತಿ ಸಲಕ್ಕೂ ಪ್ರತಿ ಸಲ ಹೊಡೆದು ಆ ಮುಲ್ಲೆ ಕೊಚ್ಚಿ ಹಾಕಿ ಬರ್ಕ ಒಂದು ಗದ್ದಿ ಇಲ್ಲ ಒಂದು ಸಲ ಆಯ್ತಲ್ಲ ಈಗ ಈ ಮುಲ್ಲೆ ಉಳಿತಲ್ಲ ಆ ಅಲ್ಲಿ ಸಾಲ ಆದಂಗ ಈ ಮುಲ್ಲೆ ಸಾಲ ಆಯ್ಕೊಂಡು ಕೊಚ್ಚಿ ಹಾಕಿ ಬರ್ಬೇಕು ಓಹೋ ಹಾ ನಾಲ್ಕು ಮುಲ್ಲೆ ಕೊಚ್ಚಿ ಹಾಕಿ ಬರ್ಕ ಅದೇನದು ಅದನ್ನ ಅಷ್ಟೇ ಬೆಳಿ ಅಷ್ಟೇ ಎಲ್ಲ ಹೂಟಿ ಈ ಗದ್ದೆ ಹೂಟಿ ಎರಡು ಸಲ ಆಯ್ತಲ್ಲ ಆಗಲಿ ಈ ಮುಲ್ಲಿ ಹೂಟಿ ಇರುವುದಿಲ್ಲ ಮುಲ್ಲಿ ಉಳಿತಲ್ಲ ಉಳಿತಲ್ಲ ಅದಕ್ಕೆ ಅದೇ ಕೂಡಲೇ ಅದೇ ಕೂಡಲೇ ಕೊಚ್ಚಾಕಿ ಅಷ್ಟೆಲ್ಲ ಕ್ರಮ ಇದ್ದಿತ್ತು ಅದನ್ನೆಲ್ಲ ನೀವು ಆಗಳಿಕೆ ಮಾಡಿ ಬಿಟ್ಟಾರೆ ಎಲ್ಲ ಮಾಡ್ಕೊಂಡು ಬಂದಿರಿ ಈಗ ಎಲ್ಲರಿಗೆ ಅಂತ ಹೇಳಿದ್ರು ನಿಮ್ಮನೆಗೆ ಹುಟ್ಟಿಲ್ಲಾರ ಇದಾಯ್ತು ಈಗ ನಮ್ಮಲ್ಲಿ ಹುಟ್ಟಿಲ್ಲ ಇರಲಿ ಮನೇಲಿ ಒಟ್ಟಿಗೆ ಐದು ಜೋಡಿ ಇದ್ದೀವೋ ನಮ್ಮ ಅಪ್ಪ ಚಿಕ್ಕಪ್ಪ ನಮ್ಮ ನಮ್ದೊಂದು ಮೂರು ಜೋಡು ಐದು ಜೋಡು ನಮ್ಮಲ್ಲಿ ಐದು ಜೋಡು ಗದ್ದಿ ಗಿಡಿಸಿದಾಗಳಿಕೆ ಅದನ್ನ ಕಾಮ ಚಂದವೇ ಬೇರೆ ಏನೇ ಹೇಳಿ ಹೊಟ್ಟೆ ಹುಡು ಹೊಟ್ಟೆ ಹುಡು ಹೊಟ್ಟೆ ಹುಡು ಅಷ್ಟು ಲಾಯ್ಕ್ ಹತ್ತಿದ್ದು ಕಾಮಕ ಕಡಿಕೆ ಇದು ನೇಲ್ ಆಯ್ತು ಈಗ ನಗು ಹಂಗೆ ಹೋಗಿ ಬೇರೆ ಹೋರಿಗೆ ಬೇರೆ ಹೋರಿಗೆ ಬೇರೆ ಎತ್ತಿಗೆ ಬೇರೆ ಅವಕ್ಕೂ ಬೇರೆ ಬೇರೆ ಅದಕ್ಕೂ ಜೊತ್ಕು ಹಂಗೆ ಬಳ್ಳಿ ಅವಕ್ಕೂ ಕಾಪು ಜೊತೆಗೆ ಆಯ್ತು ಅಲ್ದಿ ರಾತಲ್ಲ ಆತಿಲ್ಲ ಓಹೋ ಹೋ ಮತ್ತೆ ಈಗ ಇದ್ರಂಗೆ ಅವಕ್ಕೆ ಭಾಷೆ ಕಲ್ಸಕ್ ಮೊದ್ಲಿಗೆ ಭಾಷೆ ಕಲ್ಸಕ್ ಅಂತ ಹೇಳಿ ನಾವೀಗ ಈ ವರ್ಷ ಒಂದು ವರ್ಷ ಹೋರಿ ತಂದ ಮಾಡಿ ಈ ವರ್ಷ ಒಂದು ನಮ್ಮ ಒಳ್ಳೆ ಹುಟ್ಟಿ ಗಿಟ್ಟು ನಮ್ಗೆ ಖುಷಿ ಆಯ್ತು ಅಂತ ಎರಡು ವರ್ಷ ಹತ್ತು ವರ್ಷ ಕೊಡುವುದಿಲ್ಲ ನಾಲ್ಕು ವರ್ಷ ಕೊಡುವುದಿಲ್ಲ ಹಂಗೆ ಬೆಚ್ಕಾಂತ್ರಿ ಹಂಗೆ ಹೇಳುದು ಹಂಗೆ ಇರುದು ಅವು ಕೊಟ್ಟಿಲ್ಲ ಮತ್ತೆ ಹೂಡುದು ಅವಕ್ಕೆ ಅವು ಅಂದರೆ ಅವಕ್ಕೆ ಸಾಂಕುದು ಅಂತ ಹೇಳಿದ್ರೆ ನಮ್ಗೊಂದು ಹೋರಿ ಸಾಂಕುವನಿಗೆ ಅವಕ್ಕೆ ಕಾಲಡಿ ಹಾಕುದು ಇದು ಹೆಂಗಸತ್ತಾದ್ರೆ ನಾವು ಬೈದು ನಾವೇ ತಂದು ಹಾಕಿ ಅವಕ್ಕೆ ಸೊಪ್ಪು ಸೊಳ್ಳೆ ಬೇಕೇ ಬೇಕೆ ಬೇಕೆ ಹೋರಿ ಸಂಕ್ತಿ ಬೇಕೆ ಬೇಕೆ ಬೇಕು ಕಚ್ಚೋದು ಇದು ಎಲ್ಲ ಅರ್ಧ ಹಾಕಲ್ಲ ದಿವಸ ಮೈದೊಳಿ ಬೇಕು ಹಾಂ ಎಣ್ಣೆ ಉದ್ದಕ್ಕೆ ಎಣ್ಣೆ ಉದ್ದ ಕೋಡ್ ಕೀಸಕ್ಕೆ ಕೋಡ್ ಕೀಸ್ ಸ್ವಲ್ಪ ಕೆಲಸ ಆತಿಲ್ಲ ಫಸ್ಟ್ ಕೆಲಸ ಆತ ಆಗಳಿಕೆ ಅಂತಂದ್ರೆ ಈಗ ನಾ ಹೇಳ್ದೆ ಅದೇ ಭಾಷೆ ಹೆಂಗೆ ಕಲ್ಸೋದು ಅಂತ ಹೇಳ್ರಿ ಭಾಷೆ ಅಂತ ಹೇಳಿ ನಮ್ಮ ಭಾಷೆ ನಮ್ಮ ಭಾಷೆ ಕಲ್ಸು ಅಂತ ಹೇಳ್ರಿ ಈಗ ನಮ್ಮ ಸಾಂಕದವ್ರಿನ ಬಾಸ್ ಊಟ ಗೊಂಟೆ ಖಾ ಅಂದ್ರೆ ತಿನ್ನ ಅದನ್ನ ಹೇಳಿ 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 ನಮ್ಮ ಭಾಷೆ ಆಗಲಿ ನಾವು ನಮ್ಮ ನಾವು ಹಾದುಕುಳಿ ಏನಾಯ್ತಂದ್ರೆ ನಾವು ಒಂದೇಳೆ ನಾವು ಹೋರಿ ಸಾಂಕೋನ ಮನೇಲಿ ಇರಲಿಲ್ಲ ಹೋರಿ ಸಾಂಕೋನ ಮನೇಲಿ ಇಲ್ಲದೆ ಕೂಡ ನಾವು ಮನೆ ಬಂದು ನಮ್ಮ ಅಂಗಳ ಬಂದ್ಕೊಳ್ಳೆ ಗೊತ್ತು ಕಲಿತವು ಗೊತ್ತಾಗ್ತದೆ ಗೊತ್ತಾಗ್ತದೆ ಹೆಂಗಸರಷ್ಟೇ ಬಾಯ್ರ ಹಾಕ್ಲಿ ಎಂಥದ್ದೇ ಮಾಡ್ಲಿ ನಾವಿಲ್ಲಿ ಹೆಂಗಸ ಹಾಕ್ತಾರ ಆದ್ರೆ ಸಾಂಕದ ಯಜಮಾನ ಬಂದ್ರ ಗತಿಗೆ ಅದು ಗೊತ್ತಾಗ್ತದೆ ಕೂಗ್ತು ಗೆಲಿತು ಕೂಗ್ತು ಈಗ ಹೂಂಟಿ ಹಾ ಈಗ ಹೂಂಟಿಗೆ ಬಂದ್ರೆ ಒಳಲ್ಲಿ ಹಾಕುದು ಅಂದೇಳಿ ಇರುತ್ತೆ ಒಳಲ್ಲಿ ಹಾಕುದು ಅದು ಯಾವ ನಮ್ಮನೆ ಹ್ಯಾಂಗ ಹಾಕುದು ಅದ್ರ ಕ್ರಮ ಅಂತ ಅದನ್ನ ಹೇಳಿ ಒಳಲ್ಲಿ ಹಾಕುದು ನಾವೀಗ ಫಸ್ಟಿಗೆ ನಾವು ನಾಲ್ಕು ಜನ ಹೂಟಿಗೆ ಹೋಯ್ತ ಮಾಡಿ ಅದಂಗೆ ಜೋರಿನ ಹೊರಿಗಳು ಸಣ್ಣ ಹೊರಿಗಳು ಜೋರ್ ಇರ್ತವೆ ದೊಡ್ಡ ಹೊರಿಗಳು ಜೋರ್ ಇರ್ತವೆ ಆಗಲೇ ನಾವು ಹೊಡೋತ್ತಿಗೆ ನಿನ್ನ ಹೊರಿ ಮುಂದೆ ಬಾ ನಿನ್ನ ಹೊರಿ ಮುಂದೆ ಬಾ ಹೇಳತ್ತೆ ನಾಲ್ಕು ಜೋಡು ಹೊರಿಗೆ ಆಗಲೇ ಕೆಲವರಿಗೆ ಹೋಳಿ ಕರೆಕ್ಟ್ ಕಟ್ಟು ಬರುವುದಿಲ್ಲ ಹೂಡು ಗೊತ್ತಿತ್ತು ಹೋಳಿ ಕರೆಕ್ಟ್ ಬರೋದಿಲ್ಲ ಆಗಲೇ ನಿನ್ನ ಹೊರಿ ಹೊಯ್ಲೆ ಮುಂದಂತ್ರ ಇನ್ನು ನಮ್ಮ ಅಂತ ನಾವೊಂದೆಲ್ಲ ಹೋಳಿ ಕಟ್ಟು ಇಲ್ಲಿ ಈಚೆಗೆ ಇಲ್ಲಿ ನಾಲ್ಕು ಪಿಟ್ಟ ಅಲ್ಲಿಗೆ ನಾಲ್ಕು ಪಿಟ್ಟಿಗೆ ಹೊಯ್ ಅಷ್ಟಂಗೆ ಅದೇ ಹೇಳ್ತೆ ಹೆಂಗೋ ಅದೇ ಹೇಳ್ತೆ ಹಂಗೆ ಅವ್ರು ನಾವು ಹೇಳಿದಾಗ ಹೊಯ್ ತಲಿಯಾರಿಗೂ ಈಗ ಆಚಾರ್ಯ ನೂಗಲು ಹೇಳಿದ್ರು ಅದೇ ಅಷ್ಟು ಆಯ ಬರ್ಕ ಹಂಗೆ ಇರ್ಕ ಹಾಗೆ ಬರ್ಕ ಏನು ಒಂಚೂರು ಹೆಚ್ಚು ಕಮ್ಮಿ ಇಲ್ಲ ಆದ್ರೆ ಹತ್ತು ಹತ್ತು ನಾಲ್ಕು ದಿವಸ ಪಾಪ ತಿಂತಿಷ್ಟು ಹೋಳಿ ಬೀಳ್ಕಂತಿಷ್ಟು ಹೋಳಿ ಬೀಳ್ಕದ್ ಅಷ್ಟು ಹೋಳಿ ಅಷ್ಟ ಹೋ ಮೊಳಸ್ಕೊ ಬಂದದ್ನ ಅರ್ಧ ಹೊಡುವುದಲ್ಲ ಅಷ್ಟು ಕರೆಕ್ಟ್ ಬರ್ಕ ಹೂಟಿ ಅಂದರೆ ಮತ್ತೇನಾಯ್ತು ಅಂದ್ರೆ ಕಡೆಗೆ ನಾವು ಏನು ಮಾಡತ್ತ ಹೂಟಿಲ್ ಮುಂದೆ ಹೊದ್ದ ಜೋಡಿನ ಹಿಂದೆ ಮುಂದೆ ಹೊದ್ದ ಜೋಡಿ ಎಲ್ಲರ ಸುರು ಕಮ್ಮಿ ಆದ್ರೆ ಅಲ್ಲ ನಡಿ ಕಮ್ಮಿ ಆದಿದ್ರೆ ಹಿಂದಿನ ಒಳಲ್ಲಿ ಹಾಕ್ತಾ ಉಕ್ಕರ್ಗೆಲೆ ದೋತ್ ನಂಕನ ಫೈವ್ ಗಂಟೆಗೆ ಮುದ್ದಲ್ಗಿತಾನೆ ಭಾಷೆನಲ್ಲೇ ಹೋಯ್ತೇನೆ ಅಂತ ಅಂತ ಎತ್ತಿ ಒಂದು ಪಟ್ಟ ತಡ್ದ ಹಿಂದಿನವ ಅವ ಹಿಂದಿದ್ದವ ಹಿಂದಿನ ಹಿಂದಿನ ಎತ್ತಿನ ಹುಡುಗ ಆಗಲಿ ಅವನಿಗೆ ಗೊತ್ತಾಗ್ತದೆ ನಮ್ಮ ಊರಿಗೆ ನಡಿ ಕಮ್ಮಿ ಆಯ್ತು ಅಂದೇಳಿ ಆಗಲಿ ಅವೊಂದು ಒಳಲಾಗ್ತ ಮಗಲೆಲ್ಲೇ ಕುಳಿ ಪೂರ ಮಡ್ಡತ್ತೆ ಪಾಯ ಮಡ್ಡತ್ತೆ ಮೇ ಪಾಯಿನ ದೋಳು ಬೆತ್ತಂಗ ವಾರದಕ್ಕೆ ಮಧ್ಯಮ ಪ್ರಧಾನಿಗೆಲೆ ಅಂತೇಳಿ ಒಂದು ಪೆಟ್ಟು ಹೊಡಿತಾವ ಅದು ಮುಂದಿನ ಹೊರಿಗೆ ಮುಂದಿನ ಹೊರಿಗೆ ಮುಂದಿನ ಹೊರಿಗೆ ಆಗಲಿ ಮುಂದಿನ ಹೊರಿ ಅಂದ್ರೆ ಕೂಡಲೇ ಇವೆಲ್ಲ ಕಾಲು ಬಿಟ್ಕೊಂಡು ಹೋಗ್ತಾವೆ ಹಾ ಮುಂದಿನ ಹೊರಿ ಬರಕಿನ ಅರ್ಗ ಚುರ್ಕಾರ ಗತಿಗೆ ಇವೆಲ್ಲ ಕೆಬ್ಬುದೇ ಬೇಡ ಯಾವ್ದು ಸಾಧನೆಗಳು ಅದೀಗ ಹಾಕಿಣಿ ಈಗ ಒಳಲ್ಲಿ ಹಾಕುದು ನೀವು ಹೇಳ್ರಿ ಆ ಒಳಲ್ಲಿ ಹಾಕುದೇ ಒಂದು ದಾಟಿ ಇತ್ಕಣಿ ದಾಟಿ ಅದೇ ಒಂದು ದಾಟಿಗೆ ಒಂಚೂರು ಹಾಕಿ ಹೇಳ್ತ್ರೆ ದಾಟಿಲ್ಲ ಸಮಾಲ್ ಗದೆ ಕೊಹ್ಲೆ ಬನ್ಲೆ ಯಾಕೆ ತಸ್ಸಲೆ ಅದಕ್ಕೆ ದಮ್ ಪರ್ದಲ್ತೆ ಯಾಕೆ ತಸ್ಸವನಿ ದೊಳಿ ಬೆತ್ತನ ಶೇಗನ
ಕಾಳು ನಡೆಣು ಬೆಳು ಬೀಳು ದೋಳಿ ಬೆತ್ತರ ಶಗ ಮಗನ ಮುಖ ಸಹಿತದೆ ಚೂರದ ಕಂಬಳು ಗೆದ್ದಲು ಗುಂಬಳು ದೊಟ್ಟನು ಬೀಡು ಅಷ್ಟೊಳಲ್ಲಿ ಹಾಕೊಳ್ಳೆ ಒಂದು ಸುತ್ತ ಹೋಗಿ ಓಡ್ಬತ್ತು ಅವೆ ಅಷ್ಟರೊಳಗೆ ಅಷ್ಟರೊಳಗೆ ಹಾಂ ಅವೇ ನಾವು ಇಷ್ಟು ಒಳಲ್ಲಿ ಹಾಕ ಸಾಕು ಒಂದು ರೌಂಡ್ ಬತ್ತವೆ ಅವೇ ಬತ್ತ ಸೀದಾ ಅದ ಒಳಲ್ ಹಂಗೆ ಅರ್ಥ ಆಗ್ತದೆ ಒಳಲ್ ಹಂಗೆ ಅರ್ಥ ಆಗ್ತದೆ ಈ ಒಳಲ್ ಅಂದ ಅವಕ್ಕೆ ಒಂದು ತಿಳುವಳಿಕೆ ಅವಕ್ಕೆ ಒಂದು ಅರ್ಥ ಆಗ್ದ ಒಂದು ಭಾಷೆ ಅದು ಅವಕ್ಕೆ ಹಂಗೆ ಅದೇ ದಾಟಂಗೆ ಹೇಳ್ರ ಗತಿ ಅವಕ್ಕೆ ಯಾವುದು ಒಳಲ್ ಹಾಕ್ತ ನಮ್ಮ ಈ ಹೋಟೆಲ್ ಯಾವ ಒಳಲ್ ಹಾಕ್ತ ಈಗ ಆಲ ಅಮ್ಮಲ್ಲಿ ಬಂದ ಕೂಡ ಆ ಹೋಳಿ ಬಿತ್ತು ಹೋಳಿ ಖಾಲಿ ಆಯ್ತು ಇನ್ನೊಂದು ಹೋಳಿ ಕಟ್ಟಕ ಶಂಕಮಾ ಕರ್ಮಕ ದೋಳಿ ಬೆತ್ತವತ್ತೆ ಹೊರಪಳಲ್ ದೋಳಿ ಹಾಕ ಅಂತ ಹೇಳ್ರಿ ನಮ್ಮ ಭಾಷೆಲ್ಲ ಅಲ್ಲಿಂದೇ ಮತ್ತೊಂದು ಹೋಳಿ ಹೊತ್ತವು ಬೇರೆ ಹೋಳಿಗೆ ಅಂದ್ರೆ ನಿಮಗೆ ಭಾಷೆಗೆ ಹಂಗಂದ ಹೇಳ್ರಿ ಅಂತ ಹೋಳಿ ತಪ್ಪಿತ್ತು ಅಂತ ಹೇಳಿ ಈ ಹೋಳಿ ಖಾಲಿ ಆಯ್ತು ಇನ್ನೊಂದು ಹೋಳಿ ಹೋಯ್ಕ ಅಂತೇಳಿ ಓ ಅವ್ಕ ಆ ಹೋಳಿ ಸಮೇತ ಅಂದಾಜ ಅಂದಾಜ ಈ ಹೋಳಿ ಬಿಟ್ಟು ನಾನು ಹೋಳಿ ಹಿಡಿಕ ಹೊರಗೆ ಬಳ್ತಾರೆ ಹೊರೆ ಬಂದು ದೋಳಿ ಬೆತ್ತವಾಯ್ತು ದೋಳೆ ಸೊ ಅಂದ್ರೆ ಅಲ್ಲಿಂದ ಮತ್ತೊಂದು ಹೋಳಿ ಬತ್ತು ಬತ್ತು ಹಾಂ ಅಷ್ಟು ಅಷ್ಟು ಯಾರ ಸಾಂಕದ ಅಂತ ಹೇಳಿ ಅಲ್ಲ ನಾವೇ ಸ್ವಂತ ಸಾಂಕಿ ಸ್ವಂತ ಹೊಡೆದು ಹೊರಿಗಳು ಹಾಂ ಅಂದ್ರೆ ನಾವೇ ಅವ್ಕೆ ಭಾಷೆ ಹೇಳಿ ಕೊಟ್ಟಾಗ ನಾವು ಅಷ್ಟು ಹೇಳಿ ಕೊಟ್ಟಾಗಲಿಕ್ಕೆ ಅವು ಹಂಗೆ ಹೊತ್ತು ನಾವು ಸಾಂಕದ ಹೊರಿಗಳು ಈಗ ಇಲ್ಲೇ ಗೆದ್ದೆ ಹುಡುಕಟ್ಟುದು ಹಾಂ ಇಲ್ಲೇ ಗೆದ್ದೆ ಹುಡುಕಟ್ಟಿಗ ಮನೆಗೆ ಹೋಗಿ ಚಹಾ ಕೊಡ್ಕೊ ಊಟ ಮಾಡ್ಕೊಂಡು ಬಪ್ಪದು ಆ ಒಂದು ಹೆಜ್ಜೆ ಇಡೋದು ಅಲ್ಲೇ ಇರ್ತದೆ ಅಲ್ಲೇ ಅಲ್ಲೇ ಹೇಳಿಕೆ ಹಾರ ಹಾಂ ನಾ ಗರಾವಸನಿಗೆ ಚಾಪೇನಿಗೆ ಜೇನು ಎತ್ತಾಣದಲ್ಲೇ ಬಿಸಿಲು ಬರಲಿ ನರಿ ಬರಲಿ ಎಂಥದ್ದು ಬರಲಿ ಅಲ್ಲೇ ಆ ಜಾಗ ಬಿಟ್ಟು ಹೇಳುದಿಲ್ಲ ಒಂದು ಹಂಚಿಕಟ್ಟೆ ಹುಲ್ಲಿದ್ರು ಅದನ್ನು ತಿಂಕೋತಿಲ್ಲ ನೀವು ಇಬ್ಬರು ಹೊತ್ತಲ್ಲ ಬೇರೆ ಯಾರು ಬಂದು ಇಬ್ಬರು ಹೊತ್ತಲ್ಲ ಮನೆ ಯಜಮಾನ ಹೇಳೋಲ್ಲ ರೀ ನಾನೇ ನಾನು ಸ್ವಂತ ಸಾಂಕಿ ಹೊಡೆದು ಹೊರಿಗಳು ಇನ್ನೊಬ್ಬದಲ್ಲ ಅಪ್ಪಯ್ಯ ಸಾಂಕದಲ್ಲ ಅಜ್ಜ ಸಾಂಕದ ಏನಲ್ಲ ನಾನೇ ಸ್ವಂತ ಸಾಂಕಿ ಹೊಡೆದು ಹೊರಿಗಳನ್ನ ನಾನು ಹೂಡಿಕೆ ಗದ್ದಿಲಿ ನಿಲ್ಸಿಗೆ ಮನೆಗೆ ಹೋಗಿ ಚಾ ಮಾಡಿ ಕುಡ್ಕೊಂಡು ಬಂದು ಹೊಡೆದಿತ್ತು ನೀವು ಹೇಳು ಸುರಿಗೆ ಹೆಂಗಾತಿತ್ತು ಅಂತ ಹೇಳ್ರೆ ನಮಗೆ ಮೈ ರೋಮಾಂಚನ ಆತಿತ್ತು ಒಂದು ಹೋರಿ ಆ ಗೆದ್ದೆ ಹಾಗೆ ಇದ್ದು ಅದ್ರ ಯಜಮಾನ ನಾನು ಮನೆ ಹೋಗಿ ಉಣ್ಕೊಂಡು ಬತ್ತನೋ ಅಥವಾ ಚಾ ಕುಡ್ಕೊಂಡು ಬತ್ತನೋ ಒಳ್ಳೆಯವ್ರಿಗೆ ನೀನು ಇಲ್ಲ ಆಯ್ಕೊ ಅಂತ ಹೇಳ್ರಿ ಬೇರೆ ಯಾರು ಬಂದರು ಅದು ಹೇಳುದಿಲ್ಲ ಅಂತ ಹೇಳ್ರೆ ಬೇರೆ ಯಾರು ಬರ್ಕೆ ನಮ್ಮ ಹೆಂಡತಿ ಬರ್ಕ ಹಾಂ ತಂಪ್ಲಿ ಬಂದು ಹೇಳವು ಹೆಂಡತಿ ಬಂದ್ರೆ ನಮ್ಮ ಹೆಂಡತಿ ಬಂದು ಹೇಳಿ ಬಂದು ನಿಂತ್ಕೊಂಡು ತಂಪ್ಲಿ ಬಂದಾಳಿ ಹೇಳ್ರೆ ಅವೇ ಬತ್ತ ಬತ್ತ ನಮ್ಮ ಮಕ್ಕಳೇ ಮೋ ಇಬ್ಬರು ಇದ್ದೀರ ನಮ್ಮ ಮಕ್ಕಳು ಯಾರು ಬಂದು ತಂಪ್ಲಿ ಬಂದಿಲ್ಲ ಅಂತ ಹೇಳ್ರೆ ಹೌದು ಅಬ್ಬಾ ಅಷ್ಟು ಒಂದು ನಾವೇ ನಾವು ಸ್ವಂತ ಸಾಕಿ ನಾನು ಸ್ವಂತ ಅದೇ ಕಡೆ ಹೋದ ನಿಮ್ಮಂಥರ ಒಬ್ಬರು ಕಾಯಿಸ್ಬಿಟ್ಟು ತಗೊಂಡು 8 ವರ್ಷ ಅವ್ರು ಕೊಡಲೇ ಇಲ್ಲ 8 ವರ್ಷ ಹೋರಿ ಕೊಡಲಿಲ್ಲ ಅವ್ರು ಹಂಗಾರೆ ಅದನ್ನು ಕೊಡಿಸು ರೀ ನಿಮ್ಗೆ ಎಷ್ಟು ಬೇಜಾರಾಯ್ತು ಕೊಡೋದಿಲ್ಲ ಹೇಳಿದೆ ನಾನು ಕೊಡೋದಿಲ್ಲ ನಮ್ಮ ಸಾಗುಳಿ ಹೆಚ್ಚಿಲ್ಲ ಕಡೆ ಪಾಲ್ಗಿಲ್ಲ ಆಯ್ತು ನಮ್ಮ ಅಷ್ಟೇನವರು ಧರ್ಮ ಸಾಕುದಲ್ಲ ಮತ್ತೊಂದು ಜಡ್ ಹೋರಿ ಸಾಕಿದೆ ಅಂತಂದು ಹೇಳಿದ್ರೆ ನಾನು ಹೀಗೆ ಕೆಲಸಕ್ಕೆ ಬೆಳಗ್ಗೆ ಎದ್ದೆ ಬೆಳಗ್ಗೆ 6-7 ಗಂಟೆಗೆ ಎದ್ದು ಅವನ್ನ ಮೀಸಿ ಒಂದು ಬಾಲ್ದಿ ನೀರಿಲ್ಲ ಆಗಳಿಗೆ ಒಂದು ಮೈಲಿ ನೀರು ತಂದು ಒಂದು ಬಾಲ್ದಿ ನೀರಲ್ಲಿ ಎರಡು ಮೀಸಿಗೆ ಕಟ್ಟಿಗೆ ಹಾಕೋದು ಮಧ್ಯಾಹ್ನ ಬಂದು ಬಾಯರ್ ಹಾಕಿ ಮತ್ತೆ ಕೆಲಸಕ್ಕೆ ಹಾಕೋದು ನಾವು ಸಣ್ಣದು ಒಂದು ಇಷ್ಟೇ ಒಂದು ಸಣ್ಣ ಗೆದ್ದೆ ಇತ್ತು ಚಟ ನಾವು ಹೋರಿ ಅಂತೇಳಿ ಅಷ್ಟು ಚಟ ಬೆಳಗತ್ತೆ ಬೇಗ ಹುಡುಕಟ್ಟು ಹುಡುಕಟ್ಟು ಕೂಡಲೇ ಈಗ ಅಂತ ಗಂಟೆ ಇದೆ ಅಂತ ವಾರ ಹೊಸ್ಕೊ ಅಂತ ಫಲ ತುಂಬ ತಾದಾಕ ಹಿಂಡಿದಂಕ ಏನ ಅಂತ ಹಿಂಗೆ ಹೂವಾರ ಸುಣ್ಣ ಹೊಸ್ಕೊ ಕೊಸು ಸುಳ್ಳು ಅಂತ ಅಂತ ಸುಣ್ಣ ಗೆಲ್ದ ಏನಂತೆ ಮಕ್ವಾರ ಹೊಸ್ಕೊ ಅಂತ ನಮ್ಮ ಬಸ್ಸಲ್ಲಿ ಹೇಳ್ದಂತಾರೆ ಎಷ್ಟು ನಡೀತೀರಿ ನೀವು ಅರ್ಧ ಗಂಟೆ ಒಳಗೆ ನಮ್ಗೆ ಎಷ್ಟು ಹುಳಿ ಅಷ್ಟು ಹುಡಿ ನಿಮ್ಮ ಭಾಷೆಗೆ ನೀವು ಅದನ್ನು ಎಂತ ಹೇಳೋದು ಅದಕ್ಕೆ ಕೊಸು ಅಂದರೆ ಅಲ್ಲ ಈಗ ತಡ ಆಯ್ತು ಹಂಗೆ ಹೌದು ಹಾಂ ತಡ ಆಯ್ತು ಹೇಳೋದು ತಡ ಆಯ್ತು ಈಗ ನಂಗೆ ಕೆಲ್ಸಕ್ಕೆ ಹೋಯ್ತು ಹಾಂ ಕೆಲ್ಸಕ್ಕೆ ಹಾಕಿ ನೀ ಇಲ್ಲಿ ಬಿಟ್ಟು ಹೋಗ್ಕೊಂಡು ನಾಳೆ ನಿಮ್ಮ ಹಿಂಡಿ ತಪ್ಪು ದುಡ್ಡು ಇಲ್ಲ ನಿಮ್ಮ ಗಂಜಿ ಹಾಕು ಅಕ್ಕಿ ತಪ್ಪು ದುಡ್ಡು ಇಲ್ಲ ಇಲ್ಲಿ ಬಿಟ್ಟು ಹೋಗಿ ಕೆಲ್ಸಕ್ಕೆ ಹೋಯ್ತೀರಿ ಕೆಲಸ ರಜಾ ಆಯ್ತು ನಿಮ್ಮ ಹೊಟ್ಟೆ ಪೊತ್ತೆ ಇಲ್ಲ ಈಗ ಅಂತ ಹೇಳ್ರೆ ಹೌದು ಚುರ್ಕಿನಂಗೆ ಹೊಡಿಬಿಡ್ತು ಚುರ್ಕಿರ್ತು ಒಂದು ಒಳ್ಳೆ ಬದಿ ಹೋಯ್ತು ಈಗ ಬದಿ ಹೋದಿನ ಕಾಲು ಹೋತ್ತು ಈಗ ಅಂತ ನಮ್ಮ ಬಸ್ಸಲ್ಲಿ ಹೇಳ್ರೆ ಕಾಲು ಅವ್ರು ನಾನು ಜಬ್ಬದಾರೆ ಅಲ್ಲ ಅಂತ ಹೇಳ್ರೆ ಎಷ್ಟು ಜಾರಿ ಹೇಳ್ತಾನೆ ಅಷ್ಟು ಜಾರಿ ಹೋತು ಅಬ್ಬೋ ಅಂದರೆ ಈ ನೀವು ಹೇಳಿದ್ರೆ ನಮ್ಮ ಮಕ್ಕಳು ಸಾಂಕದೆ ನಾವು ಸಾಂಕಿತ ಒಂದು ಚೂರು ಗಿಂಚಾರು ಮತ್ತು ಮನ್ಕಂತಿಲ್ಲ ದರ್ಲಿಗಿರಲಿ ಒಂದು ಚೂರು ಮಣ್ಣು ಒಂದು ಚೂರು ಇದಾರು ಮನ್ಕಂತಿಲ್ಲ ಅವು ಮನ್ಕಂತಿಲ್ಲ ಇಲ್ಲ ಅಂಥದ್ದೇ ತಿಂಡಿ ಹೇಗೆ ಅಂತ ಬೇಕಾದ್ರೆ ಮಗಳು ಮತ್ತೆ ನಾವು ಎಂಥ ತಿಂದಿತ್ತು ಒಂದು ಬಿಸ್ಕತ್ ನಾವು ತಿಂದರು ಒಂದು ಚಾಕ್ಲೇಟ್ ತಿಂದರು ಅವು ಅರ್ಧ ತಿಂತವು ನೀವು ಕೊಡ್ತಿದ್ದೀರಿ ಹಾಂ ಕೊಡ್ತೀವಿ ಮಕ್ಕಳ ಮೂರು ಇದ್ದರು ಮಕ್ಕಳಿಗೂ ಸಮಪಾಲ್ ಮಕ್ಕಳಿಗೂ ಅವರಿಗೂ ಸಮಪಾಲ್ ತಿಂಡಿ ಮಾಡೋಕ್ಕೂ ನಮಗೂ ಸಮಪಾಲ್ ನಮಗೊಂದು ಯಾರ ಊಟದ ಚಾ ತಂದಿದ್ರೆ 3 ಇಡ್ಲಿ ತಂದರೆ 7 ಇಡ್ಲಿ ಅವಕ್ಕೆ 1 ಇಡ್ಲಿ ನನಗೆ 3 ಇಡ್ಲಿ ತಂದರೆ 2 ಗ್ಲಾಸ್ ಚಾ ತತ್ರ 1 ಗ್ಲಾಸ್ ಚಾ ಅವಕ್ಕೆ 1 ಗ್ಲಾಸ್ ನನಗೆ ಹಾಂ ಹುಟ್ಟಿಗೆ ನಂಗೆ 1 ಗ್ಲಾಸ್ ಚಾ ನಾನು ಕೊಡುವುದಿಲ್ಲ ನಾನು ಕೊಡುದು ಅವಕ್ಕೆ ಕೊಡು ಬೇಕೆ ಹಾಂ 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 ಅವ್ಕೆ ಕೊಡುದು ನಾನು ಕೊಡುವುದಿಲ್ಲ ಹಾಂ ಅವಕ್ಕೆ ಕೊಡು ಅದು ನಾವು ಹಿಡು ಕೊಡುವ ಏನು ಮಾಡ ಚಾ ಬಂತು ಮಾರಿ ಅಂದರೆ ಹೆಂಗೆ ಮಾಡಿ ಬಾಯಿ ಕಳಿತು ಅರ್ಧ ದಿವಸ ಹೌದಾ ಅಷ್ಟೇ
ಸಂತಸ ಹಂಗೆ ಕಣಿ ಮೂಕ್ ಪ್ರಾಣಿಗಳು ಇವತ್ತಿನ ಜನರಲ್ಲಿ ಹೇಳುದು ಮೂಕ್ ಪ್ರಾಣಿಗಳು ನಾನು ಹೊಡಿತೆ ಚಣಿಲ್ಲಿ ಹೊಡೆದು ಹೊಡಿತೆ ಒಂದ್ಸಲ ಅದು ಹೊಡೆದ್ರೆ ಗಜಲ್ ಮಾಡದಂತರ ಹೊಡಿತೆ ಸರಿ ಹೊಡಿತೆ ಬುದ್ಧಿ ಕಲ್ಸಕ್ಕೋಸ್ಕರ ಹೊಡಿತೆ ಹೊಡೆದು ಓಡಿ ಓಡ್ತವು ಓಡ್ತೇನೆ ನೀನು ಅಜ್ಜ ಬಾ ಅಂದ ಸರ್ ನಮ್ಮ ಬಸ್ ಸೀದ ನಮ್ಮಡಿಗೆ ಬಂದು ಗಜಲ್ ಮಾಡ್ದು ಗೊತ್ತಾರ ಒಯ್ಕಂತ ನಾ ಹೋಗಿ ಗಜಲ್ ಮಾಡಿ ಹೋಗುದು ಅಂತೇಳಿ ಒಯ್ಯಂತ ಒಪ್ಕಂತ ಒಪ್ಕಂತ ಈಗ ಬಿಟ್ಟಲ್ಲಿಗೆ ಈಗ ಒಂದು ಹೊಳಗುತ್ತು ಮಣ್ಣೋಗಿತ್ತು ಹೌದು ಅಲ್ಲ ಇದ್ದಿದ್ದಲ್ಲ ಹೌದು ಆಗಲಿ ಜರ್ ಮಾಡೋದು ಮಣ್ಣಾಗ ನಾನು ತಲೆ ಸಾನ್ ನಾನು ಎಂತ ಮಾಡೋದಿಲ್ಲ ಮೇವುದಿಲ್ಲ ನೀನು ಹಾಗೆ ನಾಳೆ ಹಾಗೆ ಇರ್ತೀನಿ ನಮ್ಮ ಬಸ್ ಹೇಳ್ರೆ ಅಲ್ಲಿ ಬಂದು ನಾನು ಹೊಳಕಟ್ಟಂಗೆ ಜಪ್ಕೊ ಸುಮ್ಮನೆ ಐತೆ ಓಕೆ ಪ್ರತಿ ಒಂದು ಭಾಷೆಯು ಅಂದ್ರೆ ಪ್ರತಿ ನಾವು ಏನು ಮಾಡತ್ತೆ ಅಂತಲ್ಲ ಎಲ್ಲರ ಕಣಂಗಲ್ಲ ನಾವು ಏನು ಗಜಲ ಮಾಡ್ತೆ ಅದೇ ಉಳ್ಳೋದಕ್ಕೆ ಪೇಟ ಹೊಡಿ ಆ ಥರ ಮಾಡೋಕ್ಕಾಗ ಈ ಥರ ಮಾಡೋಕ್ಕಾಗ ಆ ಥರ ಅಷ್ಟೊತ್ತಿಗೆ ಹೋಗಿ ಗೊತ್ತಾಗ್ತದೆ ಗೊತ್ತಾಗ್ತದೆ ಈಗ ಮನೆ ಬಂತು ಒಂದು ಹೊಟ್ಟೆಲ್ಲೀಗ ಒಂದು ಗಿಂಚಾಯ್ತು ನಾ ಮನ್ಕೊಂಬ ಹೋದೆ ನಾವು ಮಾತಾಡಿ ಹೋಗಿ ಮನ್ಕೊಂಬ ಮನ್ಕೊಂತ ಹೋದೆ ಒಂದು ಚೂರು ಗಿಂಚಾರ ಕೂಡಲೇ ಇಲ್ಲ ಮನ್ಕೊಂತಲ್ಲ ಎದ್ದಾಯ್ತು ತಳ್ಕಟ್ಟು ಹೊಡೋ ಸುರ ಗೆಲುವು ಸುರ ಆಯ್ತು ಈಗ ನಂಗೆ ದಾರಿಗೆ ಇಲ್ಲಿ ಮಳೆಗಾಲದಲ್ಲಿ ದಾರಿಗೆಲ್ಲ ಕುತ್ರಿ ಹೋಯ್ತು ತಪ್ಪು ಕೇಡಿಯ ಬೇಕಾದ್ರೆ ಮನ್ಕೊಂಡು ಇಲ್ಲಿ ನಿಂತ್ಕೊಂಡು ಅಂತ ಹೇಳಿ ಒಂದು ಸುಡಿ ಹುಲ್ಲು ಹೇಳು ಕಟ್ಟದ್ದು ಎಲ್ಲಕ್ಕೆ ತೊಳೆದು ಬಿಡು ಮತ್ತು ಸಗಣಿ ಮದ್ದಿರು ಹೊಟ್ಟಿಲ್ಲ ತೊಳೆದ ಕಟ್ಟಿ ಕಾಲಡಿ ಒಂದು ಸುಡಿ ಇಲ್ಲ ಎರಡಕ್ಕೂ ಕಾಲಡಿ ತೊಳೆದು ಬಿಡು ಮನ್ಕೊಂಡು ಮತ್ತು ಬೆಳಗ್ಗೆ ಯಾಕಾಸಿಲ್ಲ ನಾಲ್ಕು ಗಂಟೆ ಅಂದರೆ ಗಂಟೆ ಹೊಡೋದು ಬೇಡ ಅವು ಹೇಳ್ತವೆ ಎಬ್ಸಿ ಬಿಡ್ತೇನೆ ನಾನು ಒಂದು ಸೆಕೆಂಡ್ ತಡಾರೆ ಎಬ್ಸ್ತವೆ ನಾವು ಸಾಕದು ಈಗ ನೀವು ಅದಕ್ಕೆ ಹುಲ್ಲೇನೋ ಈಗ ತಳಿತೀರಿ ಅಂದ್ರೆ ಹುಲ್ಲು ತಳ್ದಾಗಲಿಕ್ಕೆ ಅದನ್ನು ಹುಲ್ಲು ತಿಂತಿಲ್ಲ ಕಾಲಡಿ ಹಾಕಿ ತಿಂತಿಲ್ಲ ಗೊತ್ತಾಗ್ತದೆ ಗೊತ್ತದ ಕಾಲಡಿ 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 ಹಾಕದು ಪ್ರತಿ ಒಂದು ವಿಷಯ ಅಷ್ಟು ಗೊತ್ತಾಗ್ತದೆ ನಾವು ಸ್ವಂತ ಅವ್ನು ನಮ್ಮ ಕಾಣಂಗೆ ಅನ್ಭವಿಸ್ಬೇಕು ಅವನ ಹೌದು ನಾವು ಯಾವ ಥರ ಬುದ್ಧಿ ಭಾಷೆ ಅನುಭವಿಸಿತೋ ಅದೇ ಥರ ನಾವು ಅನ್ಭವಿಸ್ಕೋ ಅವಕ್ಕೆ ಅದು ಹೋಯ್ತು ಹೋರಿ ಅಲ್ಲ ಅಥವಾ ಹೋಯ್ಲಿ ಗಂಟೆ ಅಲ್ಲ ಹೋಯ್ಲಿ ಅಂತ ಹೇಳಿ ಅವಕ್ಕೆ ಭಾಷೆ ಬರೋದು ಭಾಷೆ ಬರ್ತಿಲ್ಲ ಅವ್ಕೆ ನಾವು ಕಲಿಸಿ ಕೊಡೋದು ಈಗ ನಮ್ಮ ಮನೆಗೆ ಒಂದು ಸಣ್ಣ ಮಗು ಹುಟ್ಟುತ್ತೆ ಆ ಹುಟ್ಟದ ಮಗಿಗೆ ಏನು ಗೊತ್ತಿದ್ದಿಲ್ಲ ಎಲ್ಲ ಕಲಿಸುತ್ತೆ ನಾವು ಅಕ್ಷರ ಅಕ್ಷರ ಅಥವಾ ಎಲ್ಲ ಊಟಕ್ಕೆ ತಿಂಡಿಗೆ ಅಕ್ಷರ ಎಲ್ಲ ಕಲಿಸುತ್ತೆ ಅದೇ ಥರ ಇವಕ್ಕೆ ಖಂಡಿತ ಭಾಷೆ ಬರ್ತದೆ ಈಗ ಬಾಯಿ ಒಂದು ಬರೋದಿಲ್ಲ ಬಾಯಿ ಒಂದು ಬರ್ತದೆ ಪ್ರತಿ ಒಂದು ಗೊತ್ತಾಗ್ತದೆ ಅವಕ್ಕೆ ಒಂದು ಮೂಕ್ ಭಾಷೆ ಈಗ ನಾವು ಹುಡುದ ಹೋರಿಗಳು ನೀವೀಗ ನಮ್ಮ ನಾನು ಹೊನ್ನ ಚಂದ ಕಂಡು ಹೊಪ್ಪು ಚಂದ ಕಂಡು ಬಪ್ಪು ಚಂದ ನೀವು ನೆಲ ಮೇಲೆ ಹೂಡ್ತೆ ಅಂತೀರಿ ನನ್ನ ಹೊರಿಗಳಿಗೆ ಅವು ನಾವು ನೇಲ್ ಮೇಲೆ ಹೇಳ್ಕೊಳ್ಳೆ ಗಲಿತದ್ದು ಬೇರೆ ಯಾರು ಅಂದಳಿ ಬೇರೆ ಹೇಳಿ ನಾನು ಇದ್ದೆ ಇಲ್ಲ ಅಂತ ಹೇಳಿದ್ರೆ ಹತ್ತದ್ದು ನೀವು ಅದಕ್ಕೆ ಅನುಮತಿ ಕೊಟ್ಟರೆ ಮಾತ್ರ ಹಾಂ ನಾನು ಅವ ನನ್ನ ಹೊರಿ ಅಂದ್ರೆ ಒಂದು ಪೆಟ್ಟು ಹೊಡೆದ ಅಂತಾರೆ ಗಜಲ್ ಮಾಡ್ದೆ ಅಂತೇಳಿ ಹೋರಿ ಹೊತ್ತಿಲ್ಲ ನನ್ನ ಬುಡಕ್ ಬಂದಿಲ್ಲ ತಿಳಿದು ಓಡಿಬಿಡುತ್ತೆ ಅಂದರೆ ಅವ್ನು ಸಿಟ್ಟಂಗೆ ಹೊಡೆದಲ್ಲ ನಮ್ಮ ಕಣ್ಣೆ ಪಾಲಿಸಂಗೆ ಒಳಲಾಕಿ ಒಳಲಾಕಿ ಹುಡ್ರಡ್ಡಿಲ್ಲ ಸಿಟ್ಟಂಗೆ ಹೊಡೆದಂತಾರೆ ಇಲ್ಲದೆ ಕಾಯ್ತಾ ಯಾಕಂತ ಅವನಿಗೆ ಇವತ್ತಲ್ಲ ನಾಳೆ ಎಲ್ಲಿ ಸಿಗ್ತಾ ಅಂತೇಳಿ ಬಿಟ್ಟಲ್ಲ ಒಬ್ಬ ಹಂಗೆ ನೆನ್ಪಿಟ್ಕಂತ ಖಂಡಿತ ನೆನ್ಪಿಟ್ಕಂತ ಒಬ್ಬೋ ಹಾಗಿದ್ರೆ ಅವ್ಕೊಂದ ಏನು ಶಕ್ತಿ ನಾವು ಕಲ್ಸಂಗೆ ನಾವಂದ್ರೆ ಬೇರೆ ಹುಡುಗ ಕೊಡೋದಿಲ್ಲ ನಾವು ಸಾಂಗದವ್ರಿಗಳು ನಾನು ಸಾಂಗದವ್ರಿಗಳನ್ನ ಬೇರೆ ಹುಡುಗ ಕಮ್ಮಿ ಕೊಡೋದಿಲ್ಲ ಈಗ ನನಗದು ಅನಿಸೋದಿಲ್ಲ ಅವರು ಒಂದ್ಸರಿ ಅಡಿ ಕೊಡ್ತಾರೆ ಮೇಲೆ ಒಂದ್ಸರಿ ಮೇಲೆ ಕೊಡ್ತಾರೆ ಅದು ನನಗೆ ಗಾಳಿ ಹೋದಂಗೆ ಹಾಕಿ ಮಣ್ಣು ಅಷ್ಟೇ ಹಾಕಿ ಗಾಳಿ ಹೋದಂಗೆ ಹಾಕಿ ಅವು ನೆಲ ಕಚ್ಚಿ ಹೇಳೋದು ಬಗ್ಗಿ ಹೇಳೋದು ಅದು ಹೀಗೆ ಹಾಕವು ಸೀದಾ ಹಾಕಿ ಮತ್ತೆ ಒಂದ್ಸರಿ ಹತ್ಕಂಬ ಅದು ಅದೆಲ್ಲ ಆತಿಲ್ಲ ಸೀದಾ ನಮ್ದೇ ಇನ್ನೊಬ್ರದ್ದು ಅಂತ ಹೇಳುದಲ್ಲ ಸ್ವಂತದ್ದು ಇನ್ನೊಬ್ರದಲ್ಲ ಇನ್ನೊಬ್ರು ಹಾಗೆ ಬಂದು ನಮ್ಗೆ ಸಂಬಂಧ ನಿಮ್ಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಹೇಳೋದಷ್ಟೇ ಆದರೂ ಎಂಥದೇ ಇಲ್ಲಿ ಆಗಳಿಗೆ ಅಷ್ಟು ಚಂದದಂಗೆಲ್ಲ ಸಾಕಿ ಕಡೆಗೆ ನಿಮ್ಗೆ ಕೊಟ್ಟ ಮೇಲೆ ಏನೋ ಮನಸ್ಸಿಗೆ ಇಲ್ಲ ಕಳೆದ ಈ ವರ್ಷ 6 ವರ್ಷ ಕೊಟ್ಟು ಮೊನ್ನೆ ರೀ ನಾವು ಕಲ್ಸ್ಕೊಂಡು ಮೊನ್ನೆ ರೀ ಹೊರಿ ಇದ್ದಿದ್ದು ಈ ಹಾರ್ಟ್ ಆಪರೇಷನ್ ಆದಮೇಲೆ ನಂಗೆ ಈಗ ಅವ್ನು ಹಿಡ್ಕಂಬಾತಿಲ್ಲ ಈಗ ನಾವು ನೋಡಿ ನಾನೇ ಹೊರಿ ಸಾಕದು ಹಟ್ಟಿಂದ ಹರ್ತಕ್ಕೆ ಬಿಳಿ ಹಾಕಿ ಬಿಡಕ್ಕೆ ನನ್ನಷ್ಟು ಎತ್ತ ಚೆಂಗ ಹರ್ತಾ ಇತ್ತು ನನ್ನಷ್ಟು ಎತ್ತಕ್ಕೆ ಏನು ಮಾಡೋದಿಲ್ಲ ನನಗೆ ನೀರು ಹಾಕೋರಿಗೂ ಕಡೆಗೆ ಎಲ್ಲ ನನಗೆ ಹಾರ್ಟ್ ಆಪರೇಷನ್ಗಳು ಏನಾದ್ರು ಒಂದು ಹೆಚ್ಚಿಗೆ ಮೇಲೆ ಹೇಳ್ಕೊಂಡು ಅಕ್ಕ ಗಡಿ ಬಿಲ್ಲಿ ಹೇಳ್ಕೊಂಡು ಬಿದ್ದಿರಲಿಲ್ಲ ನಮಗೆಲ್ಲ ಅದಿಲ್ಲ ಆ ಉದ್ದೇಶ ನಾವು ಕೊಟ್ಟು ಕೈದು ಮಾಡೋದು ಅಲ್ಲ ಆದ್ರೂ ಮನ್ಸಿಗೆ ಅಂತಿಲ್ಲ ಮನ್ಸಿಗೆ ಅಂತಿಲ್ಲ ಅಲ್ಲ ಈಗಳು ಹೋರಿ ಅಂದ ಕೂಡಲೇ ಯಾರು ಹೋಯ್ತು ಅಂದ್ರೆ ಒಂಚೂರು ದೂರ ಹೊಯ್ಕೊಂಡು ಕಬ್ರಿ ನೆನಪತ್ತು ಹೋರಿ ಬಾರಿ ಕೊಡಿಸ್ಕೊಂಡು ವರ್ಷಕ್ಕೆ ಒಂದು 2-3 ಸಲ ಹೊಯ್ಕೊಂಡು ಬರ್ತಿದ್ವಿ ಈ ವರ್ಷ ಹೋಯಿಲ್ಲ ಮತ್ತೀಗ ಒಂದು ಹೋರಿ ಸಾಧಾರಣ ಒಂದು ಎಷ್ಟು ವರ್ಷದಲ್ಲಿ ಬದುಕುತ್ತವು ಹೋರಿ ಸಾಧಾರಣ 15 ವರ್ಷ ಇರ್ಬೋದು 15 ವರ್ಷ 10 ವರ್ಷ 12 ವರ್ಷ ಓಡ್ತು ಹಾಂ ಓಹೋ ಒಳ್ಳೆ ರೀ ಸಣ್ಣ ಚಿನ್ನ ಸಾಂಕದಿದ್ರೆ 10 ವರ್ಷ ಅಂತೂ 12 ವರ್ಷ 13 ವರ್ಷ ಓಡ್ತು ಓಡ್ತು ಹಾಂ
ಗಟ್ಟಿ ನನ್ನ ಲೆಕ್ಕ ತಂಬ 15 ವರ್ಷ ಗ್ಯಾರಂಟಿ ಹೊರತವು ಅದ್ರ ಅಷ್ಟೇ ಕಾಣಕ ಕಾಮ ನಾವು ಕಾಮದ್ರ ಮೇಲೆ ಇರುತ್ತೆ ಅವಕ್ಕೆ ಹಾಗೆ ಪತ್ತೆ ಹಾಕಿ ಅವನು ಕಂಬಳ ಇಲ್ಲ ಕಂಬಳ ಇಲ್ಲ ಅಂತ ಪತ್ತೆ ಕೈ ಮಾಡೋದು ಕಂಬಳ ಟೈಮ್ ಅಲ್ಲಿ ಪತ್ತೆ ಹಾಕೋದು ಆ ಟೈಮ್ ಮಾಡ್ರ ಆತಿಲ್ಲ ಹಾಗೆ ಮಾಡ್ರ ಆತಿಲ್ಲ ಈಗ ನಾವು ಕಂಬಳ ಟೈಮ್ ನಾಲ್ಕು ಸೇರು ಹೊರಲಿ ಹಾಕ್ರೆ ಬೇರೆ ಟೈಮ್ ಎರಡು ಸೇರು ಹೊರಲಿ ಹಾಕ್ಲೇಬೇಕು ಹಾಕಿ ಹಾಂ ಹಾಂ ಕೈಕಾಲು ಗಟ್ಟಿ ಹಬ್ಬದ ಹೊರಳಿ ಹಂಗೆ ಈಗ ಕಂಬಳ ಟೈಮ್ ಏಳು ದಿವಸ ಮೀಸೆ ಎರಡು ಸರಿ ಮೀಸೆ ಕಂಬಳ ದಿವಸ ಕಂಬಳ ಟೈಮ್ಗೆ ಬೇರೆ ಒಂದು ದಿವಸ ಒಂದು ಟೈಮ್ ಮೀಸ್ಗೆ 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 ಅವು ಕಂಬಳ ಟೈಮ್ ಹೋಗಿ ಬಪ್ಪ ಟೈಮ್ ಟೈಮ್ ಇದ್ದರೆ ಅವಕ್ಕೆ ಒಂದು ಗಳಿ ಹರಿಬಿಟ್ಟು ಓಡಿ ಅಷ್ಟೇ ಕಟ್ಟ ಹೌದು ತಿರುಗು ತಿರುಗು ಕಟ್ಟಿರ್ಗು ಕೈಕಾಲು ಬಂದಿಲ್ಲ ಕಟ್ಟಕ ಆದರೆ ಅವು ಖಂಡಿತ ಪೂರ್ತು ಹಾಗೆ ಕಂಬಳದೊಂದು ಎರಡು ಒಳಲ್ಲಿ ಹಾಕಿ ಕಂಬ ಹ್ಞೂ ಅಂಡಾರು ಕಂಬಳು ಗದ್ಯಲು ನಿಡಿಯಣು ಒಪ್ಪೋರ್ಗೆ ಮನೆಯೋ ತಳಿ ಬೆಳಿ ತಪ್ಪಂಗೆ ಕಲತಿ ಜಾರಿ ಬಿದ್ದಳು ಹೂ ಹೂ ಆಗಲಿ ಇಡೀ ಸಬೇರಕ್ಕೆ ಹೋಗ್ತಾರೆ ಆದರೆ ಈ ಕಂಬ ಬರ್ತಾರೆ ಕಂಬಳ ಗದ್ದಿ ಕಂಬಳ ಮಾಡಿಸಿದ್ರೆ ಮನೆ ಹೊರಿ ಸಿಂಗಾರ ಮಾಡೋತ್ತಿಗೆ ಅವರು ತಿಳಿ ಬೆಳೀತ ಸುಳೋತಿ ತತ್ತರೆ ಅದ್ರ ಕತೆ ಇತ್ತು ನಮಗೂ ಅದು ಅದು ಬತ್ತೆ ಕತೆ ಇತ್ತದ ತಪ್ಪತ್ತಿಗೆ ಅಂತ ಆಯ್ತು ಅವ್ರು ಮೆಟ್ಲಿಂದ ತೆಗೀಳು ಅವರು ಬಪ್ಪ ಕಾಂಬತ್ತಿ ಹೋರಿ ಕಾಂತ ಬತ್ತಿ ಸಂಬಲ ಹೋರಿ ಸಿಂಗಾರ ಮಾಡತ್ತಲ್ಲ ಅದನ್ನ ಕಾಂತ ಬತ್ತ ಅದು ಕಾಂತ ಬತ್ತರ ಅಲ್ಲ ಕಾಲು ಜಾರಿ ಅದು ಗೊತ್ತಿಲ್ಲ ಅವರು ಹಾಂ ಅದು ಹೋರಿ ಕಾಮದ್ರಾಗೆ ಇದ್ರು ಹೋರಿ ಕಾಮದ ಹೆಂಗಿರ್ತಾರೆ ಈ ಮೆಟ್ಲುಗಳು ಕಾಣ ಆಗಲಿ ಇವರು ಒಕ್ಕಲುಗಳೆಲ್ಲ ಇದ್ರಲ್ಲ ಒಕ್ಕಲುಗಳೆಲ್ಲ ಸಿಂಗಾರ ಮಾಡೋದು ಎಲ್ಲ ಇರುತ್ತಲ್ಲ ಅದಕ್ಕೆ ಅವ್ರು ಕಾಲು ಜಾರಿ ಬೀಳ್ತಾರೆ ಕಾಲು ಜಾರಿ ಬೀರ ಕೂಡಲೇ ಅದಕ್ಕೊಂದು ಒಂದು ಅವ್ರ ಮನೆ ಅವ್ರ ಜಸೆ ಅಂತ ಇತ್ತು ಮಾರ ಒಡೆಯ ಹೋರಿ ಸಾಂಕುರ್ ಹೆಸರಿ ಅಂತ ಇತ್ತಪ್ಪ ನನಗೆ ನೆನಪಾಯ್ತು ಅವ್ನು ಹೇಳ್ತಾ ಅವನೇ ಹೇಳ್ದದು ಅವಳಲ್ಲ ಅವನೇ ಹೇಳೋದು ಅದಕ್ಕೆ ಈ ಅವ ಅವಳಲ್ಲ ಅವ್ ಹೇಳಿದ್ರೆ ನಮ್ಮ ಬೈಕ್ ಹೋದರಿಲ್ಲ ಹೋ ಆ ಅವಳಲ್ಲ ಅವ ಹಾಕಿನಲ್ಲ ಕಲ್ತಿರ ನಮ್ಗೆ ನಮ್ಗೆ ಹಾಕೋಕೆ ಹತ್ತಿಲ್ಲ ಅಂಥೇಳಿ ಹೋದರಿಲ್ಲ ಕಂಬಳು ಹೋದಿಲ್ಲ ಹಾಕೋದು ಅದು ಕಲಗಲ ವಿಶೇಷ ಹೇಳೋಕತ್ತಲ್ಲ ಹೇಳೋಕತ್ ಹೌದು ನಾವೆಲ್ಲ ಅವಳಲ್ಲ ಹಾಕೋದ್ರೆ ಯಾವುದು ನಮ್ಮ ಕುಡುಬೀರ ಒಳಲ್ಲ ಅಂದರೆ ಈ ಬಂಡ್ ಯಾವ್ದಾರು ನೀಚ ಕಣಸ ಯಾವ್ದು ಒಳಲ್ಲ ಯಾರು ಇದ್ರಿಲ್ಲ ಯಾವುದು ಅಲ್ಲ ಸ್ಥಳದ ಒಳಲ್ಲ ಯಾವುದು ಶಿಸ್ತಿನ ಒಳಗೆ ಯಾವುದಲ್ಲ ಅಂದರೆ ಅಲ್ಲಿ ಕಟ್ ಕಟ್ಕೊಂಡು ಬೇರೆ ಬೇರೆ ಅದು ಅದು ಹೇಳ್ದಿದ್ದೆಲ್ಲ ಹೇಳ್ತಾರೆ ಹೇಳ್ತಾರೆ ನಮ್ಮ ಇದೆಲ್ಲ ಅಂತ ಹೇಳೋದಿಲ್ಲ ಶಿಸ್ತಿನ ಶಿಸ್ತಿನ ಹೇಳೋದು ಈಗ ಅದೇ ಹಾಂ ಕಾಂಬ್ಲದ ಮತ್ತೆ ಯಾವ್ದಾರು ಒಳ ನಮ್ಮ ಕಾಡೂರು ಬೈಲಲ್ಯೋ ಕಾಕ್ಯೋ ಕುಗೀತು ಬೇಳೂರು ಬೈಲಲ್ಯೋ ಬೆಳ್ಳಿಯೋ ಮುಡಿತು ಓ ಅದನ್ನು ಹೋತ ಹೊತ್ತ ಅದು ನಡ್ಸ್ಕೊಂಡು ಹಬ್ಬದಲ್ಲ ನಡ್ಸ್ಕೊಂಡು ಹಬ್ಬತ್ತಿಗೆ ಅದನ್ನ ಇಲ್ಲಿಂದ ಒಂದು ಅರ್ಧ ಮೈಲ್ ಹೋಯ್ತಾ ಮಾಡಿ ಒಂದೊಳಲ್ಲಿ ಹಾಕ್ತದೆ ಒಂದೊಳಲ್ಲಿ ಹಾಕು ಅಲ್ಲಿಂದ ನೆಡೋಕೆ ಹಾಡು ಆಯ್ತಾ ಕಡೆಗೆ ಅಲ್ಲಿಂದ ನಾಡು ನಾಡು ನಲ್ವತ್ತು ಬೆಳು ಕಾಳು ಸಿಂಗಾರು ಬೆಳ್ಳು ಬೀಡು ಓ ಹೋ ಹೋ ಓ ಇಷ್ಟೇ ಇದು ಒಂದು ಅಂದರೆ ಒಬ್ರು ಹೇಳೋದು ಆಗಲಿ ಒಂದು ಹತ್ತು ನೂರೈವತ್ತು ಇನ್ನೂ ಜನ ಇರ್ತದೆ ನೂರೈವತ್ತು ಅನ್ನೋದು ಕಮ್ಮಿ ಇಲ್ಲ ಅಲ್ಲ ಅದೊಂದು ಹೇಳ್ತಾರೆ ಹಾಕ್ತಾರೆ ಇವತ್ತಿನ ವೀಕ್ಷಕರು ಇವತ್ತಿನ ಒಂದು ಕಾರ್ಯಕ್ರಮದಂಗೆ ಬಾಬಣ್ಣ ನಾಯ್ಕ ನಾಲ್ಕೂರು ಎಷ್ಟು ಒಂದು ಮಾಹಿತಿ ಕೊಟ್ಟರು ಅಂದರೆ ಅಷ್ಟು ಒಳ್ಳೆ ಅದು ಮಾಹಿತಿ ಕೊಟ್ಟರು ಹೆಂಗೆ ಇದೀತು ಹೋರಿನ ಅಡಳ್ಸೋದು ಹೆಂಗೆ ಅದಕ್ಕೆ ಭಾಷೆ ಕಲಿಸೋದು ಹೆಂಗೆ ಅಥವಾ ಈ ಒಳಲ್ಲಿ ಹಾಕೋದು ಹೆಂಗೆ ಅಗೇಡಿ ಹೂಡೋದು ಹೆಂಗೆ ಪ್ರತಿ ಒಂದ್ರ ಬಗ್ಗೆಯೂ ಮಾಹಿತಿ ಕೊಟ್ಟಿರೋ ಕಮಲದ ಬಗ್ಗೆಯೂ ಹೇಳಿರ ಇವೆಲ್ಲ ಮಾಹಿತಿ ಇವತ್ತಿನ ದಿವಸ ನಮ್ಗೆ ಸಿಕ್ಕೋದು ಭಾರಿ ಕಮ್ಮಿ ಅಂಥದ್ರಾಗೂ ಬಾಬಣ್ಣ ನಾಯ್ಕರು ಇವ ಸ್ವಲ್ಪ ಕೆಲಸ ಇದ್ದರೂ ನಮ್ಗೆ ಒಂದು ಗಳಿಗೆ ಪುರ್ಸೋತ್ ಮಾಡ್ಕೊಂಡು ಎಲ್ಲ ವಿಷಯವನ್ನು ಹೇಳಿಕೊಟ್ಟಿರೋ ಅವ್ರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳ್ತಿತ್ತು ಬಾಬಣ್ಣ ನಾಯ್ಕರಿಗೆ ಎಷ್ಟು ಎಲ್ಲ ಒಳ್ಳೆ ವಿಷಯಗಳನ್ನು ನೀವು ಇವತ್ತು ನಮಗೆ ತಿಳಿಸಿಕೊಟ್ಟಿರಿ ತೊಂದರಿಲ್ಲ ಆದರೆ ನಾವು ಒಂದು ಆಡೋದಲ್ಲಿ ಒಂದು ಹೆಚ್ಚು ಕಮ್ಮಿ ಇರ್ಬೋದು ಆದರೆ ನಾವು ತುಂಬ ಸಮಯ ಆಯಿತು ಬಿಟ್ಟು ಊಟ ಗಿಟ್ಟಿ ಎಲ್ಲ ಆದರೆ ನಾವು ಹೆಚ್ಚು ಕಮ್ಮಿ ಇದ್ದು ನೀವು ಕ್ಷಮಿಸಬೇಕು ಅಂದೇಳಿ ನಾನು ಧನ್ಯವಾದಗಳು ಹೇಳ್ತೇನೆ ಮುಗಿಸ್ತೇನೆ ಧನ್ಯವಾದಗಳು ಹಾಗೆ ಇವತ್ತಿನ ಪ್ರಶ್ನೆ ಅಂತ ಕೇಳಿದ್ರೆ ಎಲ್ಲರೂ ಸಾಫ್ ಮಾಡಿ ಕೇಳ್ಕೊಂಡು ಬಾದಿಷ್ಟ್ರು ಅಂದರೆ ಅಂತ
ಬಾದಿಷ್ಟ್ರ ಈ ಕುಂದಾಪುರ ಕನ್ನಡದ ಈ ಬಾದಿಷ್ಟ್ರ ಪದದ ಅರ್ಥವನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಿನಿ ಹಾಗೆ ನೀವು ಕಳಿಸು ಕೇಗಳಿಕೆ ಅನ್ನೋದಿದ್ರೆ ನಾಳೆ ಬಯಸರಿ 6 ಗಂಟೆಯೊಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿನಿ